ರಾಜ್ಯದಲ್ಲಿ ಕೃಷಿ ಭೂಮಿ ಫಲವತ್ತತೆ ಶೇಕಡ 30%ರಷ್ಟು ಇಳಿಕೆಯಾಗಿದೆ. ಕೃಷಿ ಹಿಡುವಳಿಗಳು ಸಣ್ಣದಾಗುತ್ತಿವೆ. ಕೃಷಿಗೆ ಆದ್ಯತೆ ಕಡಿಮೆಯಾಗುತ್ತಿದ್ದು ಖಾಸಗಿ ಕಂಪನಿಗಳ ತಾಳಕ್ಕೆ ಸರ್ಕಾರಗಳು ಕುಣಿಯುತ್ತಿವೆ ಎಂದು ಕೃಷಿ ಅರ್ಥಶಾಸ್ತ್ರಜ್ಞ ಪ್ರಕಾಶ್ ಕಮ್ಮರಡಿ ಅಭಿಪ್ರಾಯಪಟ್ಟರು. ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ನೀರಿನ ಬಿಕ್ಕಟ್ಟು, ಹವಾಮಾನ ಬದಲಾವಣೆ, ಕೃಷಿ ಮೇಲಿನ ಪರಿಣಾಮಗಳು, ನೀರು, ಭೂಮಿ, ಖನಿಜ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ಸರಕೀಕರಣ ವಿಷಯದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಹವಾಮಾನ ಮತ್ತು ನೈಸರ್ಗಿಕ ಸಂಪನ್ಮೂಲ ಬಹಳ ಉದ್ದ ಮಾಡಾಕ್ಬಿಟ್ಟಿದ್ದಾರೆ, ಬಹುಶಃ ಯಾರು ಮಾಡಿದ್ದು ಗೊತ್ತಿಲ್ಲ. ಹವಾಮಾನ ಒಂದು ಕಡೆ ಇರೋಣ, ನೈಸರ್ಗಿಕ ಸಂಪನ್ಮೂಲಗಳು ಒಂದು ಮತ್ತೊಂದು ಇರೋಣ. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಣ್ಬೋದು, ನೋಡ್ಬೋದು, ಅಪ್ಪಿಟ್ಕೊಳ್ಬೋದು. ಮರ ಇರ್ಬೋದು, ಅರಣ್ಯ ಇರ್ಬೋದು, ಖನಿಜ ಇರ್ಬೋದು, ಭೂಮಿ ಇರ್ಬೋದು, ನೀರಿರ್ಬೋದು, ಆದರೆ ಹವಾಮಾನನ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಒಂದು ರೀತಿ ಅಪಾಯ, ಯಾಕೆಂದ್ರೆ ಸರ್ಕಾರಗಳು ಮತ್ತು ಅವರು ಮಾರುಕಟ್ಟೆ ಅಂತ ಹೇಳಿದ್ರು ಎರಡೂ ಕೂಡ ಹಿಡ್ಕೊಳಕ್ ಆಗೋದ್ರಿಂದ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಭೂಮಿಯನ್ನು ಹಿಡ್ಕೊಳಕ್ಕೆ ಅದು ನೋಡ್ತಾ ಇದ್ದಾರೆ, ಖನಿಜ ಆಲ್ರೆಡಿ ಹಿಡ್ಕೊಂಡಾಗ ಹೋಗ್ಬಿಟ್ಟಿದೆ, ನೀರು ಹಿಡ್ಕೊಳಕ್ಕಾಗಿದೆ. ನಾಗೇಶ್ವರ್ ಇದ್ದಾರೆ, ಅದು ಹವಾಮಾನ ವಿಚಾರದಲ್ಲಿ ತಜ್ಞರು. ಹಾಗಾಗಿ ಗಾಳಿ, ಉಷ್ಣಾಂಶ, ತೇವಾಂಶಗಳು ಇವೆಲ್ಲದನ್ನು ಸೇರಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ನ್ಯಾಚುರಲ್ ರಿಸೋರ್ಸ್ ಮತ್ತು ಎನ್ವಿರಾನ್ಮೆಂಟ್ ಇವೆರಡನ್ನು ಕೂಡ ಒಟ್ಟಿಗೆ ತಂದು ಮಾತಾಡೋದು ಬಹಳ ಸವಾಲಿಗಿಂತ ಮೀರಿದ ಒಂದು ವಿಚಾರ, ಕಷ್ಟದ ವಿಚಾರ. ಆದರೆ ಒಂದು ವಿಚಾರ ನಾನು ಹೇಳಿ ಬಹುಶಃ ನನ್ನ ನಿಲುವನ್ನು ಸ್ವಲ್ಪ ಹಗುರ ಮಾಡ್ಕೊಳ್ತೀನಿ, ಯಾಕಂದ್ರೆ ಇದು ಬಹಳ ಸಂಕೀರ್ಣವಾದ ವಿಚಾರ. ಇದು ಇಲ್ಲಿ ಸೇರಿರತಕ್ಕ ಎಲ್ಲರಿಗಿಂತ ಹೆಚ್ಚಾಗಿ ಯುವಕರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಯಾರಿಲ್ಲ ಯುವಕರು ಯುವಜನರು ಅಂತಿದ್ದಾರೆ, ಇವೆರಡೂ ಕೂಡ ನಿಮಗೆ ಸಂಬಂಧಪಟ್ಟಿರುವಂಥದ್ದು. ಸ್ನೇಹಿತರೆ, ನಾನು ಪರಿಸರ ಅರ್ಥಶಾಸ್ತ್ರದಲ್ಲಿ ಇಂಗ್ಲೆಂಡಿನಲ್ಲಿ ಅಧ್ಯಯನ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು 1992ರಲ್ಲಿ. ರಿಯೋ ಸಮ್ಮಿಟ್ ಆಗಿತ್ತಲ್ಲ, ರಿಯೋ ಸಮ್ಮಿಟ್ಟಿನ ನೇರ ಪರಿಣಾಮದಲ್ಲಿ ಪರಿಸರ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಹೊಸ ಸಬ್ಜೆಕ್ಟನ್ನು ಲಂಡನ್ ಯೂನಿವರ್ಸಿಟಿ ಫ್ರೀ ಮಾಡಿದ್ರು. ನನಗೆ ಒಳ್ಳೆಯ ಸ್ಕಾಲರ್ ಸಿಕ್ಕಿತ್ತು. ಹೋದಾಗ ಲಂಡನ್ ಯೂನಿವರ್ಸಿಟಿಯಲ್ಲಿ, ಯೂನಿವರ್ಸಿಟಿ ಕಾಲೇಜ್ ಲಂಡನ್ ನಾನು ಅಧ್ಯಯನ ಮಾಡಿರೋಂಥದ್ದು, ಅಲ್ಲಿ ರಾಜಕೀಯ ಮತ್ತು ಪಕ್ಷಗಳಿಗೂ ಮತ್ತು ಈ ಕಾಲೇಜುಗಳಿಗೂ ನೇರ ಸಂಬಂಧ ಇರ್ತವೆ. ಪ್ರತಿಯೊಂದು ಪಕ್ಷಗಳ ವಿದ್ಯಾರ್ಥಿ ಸಂಘಟನೆ ಇತ್ತು, ಕನ್ಸರ್ವೇಟಿವ್ ಪಕ್ಷದ ಇತ್ತು, ಲೇಬರ್ ಪಕ್ಷದ ಯುವಕ ಸಂಘಟನೆಗಳಿತ್ತು. ಪ್ರಧಾನಮಂತ್ರಿಗಳು ಬಂದರು ಬಂದರೆ, ಎಂ ಪಿಗಳು ಬಂದರು ಬರ್ತಾರೆ, ಮಾತಾಡ್ತಾರೆ. ಹಾಗೆ ಅಧಿಕೃತವಾಗಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿತ್ತು. ಲೇಬರ್ ಯೂನಿಯನ್ ಆಫ್ ದಿ ಲೇಬರ್ ಯೂನಿಟ್ ಆಫ್ ದಿ ಸ್ಟೂಡೆಂಟ್ ಯೂನಿಯನ್ ಇತ್ತು. ನನಗೆ ಬಹಳ ನೆಮ್ಮದಿ ಕೊಟ್ಟಿದ್ದನ್ನು ಬಿಟ್ಟರೆ, ಕನ್ಸರ್ವೇಟಿವ್ ಪಾರ್ಟಿಯ ಸ್ಟೂಡೆಂಟ್ ವಿಂಗು ಟೋನಿ ಬೆನ್ ಅನ್ನು ಕರೆದು, ನಾಟ್ ದ ಟೋನಿ ಬ್ಲೇರ್, ಟೋನಿ ಬೆನ್ ವಾಸ್ ದಿ ಲೇಬರ್ ಪಾರ್ಟಿಯ ಬಹಳ ಗೌರವಾನ್ವಿತ ವ್ಯಕ್ತಿ, ಗ್ರೇಟೆಸ್ಟ್ ಇಂಡಿಯಾ ಲವರ್. ಅವರು ಬಹುಶಃ ಸೊಸೆ ವೆಸ್ಟ್ ಬೆಂಗಾಲ ಕಾಣುತ್ತೆ, ಬಹುಶಃ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಗಟ್ಟಿಯಾಗಿ ನಮ್ಮ ಪರ ನಿಂತರು ಕಾಣುತ್ತೆ. ಅವರು ಮಾತಾಡಬೇಕು ಅಂತಾರೆ ಅಲ್ಲಿ ಪರಿಸರ ವಿಚಾರದ ಬಗ್ಗೆ ಅವರು ಮಾತಾಡಿರ್ತಕ್ಕಂಥದ್ದು. ಪರಿಸರ ವಿಚಾರಗಳು, ನೈಸರ್ಗಿಕ ಸಂಪನ್ಮೂಲ ವಿಚಾರಗಳು ಎಡಚಿಂತನೆಗಿಂತ ಬಹಳ ಮೇಲಿರತಕ್ಕಂಥದ್ದು ಅಂತ. ಯಾಕೆಂದ್ರೆ ಎಡ ಸಮಾಜವಾದಿ ಚಿಂತನೆಗಳು, ಹಂಚಿಕೆಗಳು, ಸಮಾನತೆ ವಿಚಾರದ ಬಗ್ಗೆ ಮಾತಾಡ್ತಾರೆ. ಆದರೆ ಎಡ ಸಮಾನತೆ, ಎಡ ಸಮಾಜವಾದಿ ಚಿಂತನೆಗಳು ಒಂದು ಜನರೇಷನ್ನಲ್ಲಿ ಹಂಚಿಕೆ ಸಮಾನತೆ ಬಗ್ಗೆ ಮಾತಾಡ್ತವೆ. ಈಗಿರ್ತಕ್ಕಂಥ ಜನರೇಷನ್ನಲ್ಲಿ ಬಡತನ ಇರಕ್ಕೂಡ್ದು, ಹಸಿವು ಇರಕ್ಕೂಡ್ದು, ನಿರುದ್ಯೋಗ ಇರಕ್ಕೂಡ್ದು, ಇಂಟರ್ ಜನರೇಷನ್ ಈಕ್ವಿಟಿ ಅಂತ ಕರಿತಾರೆ ಅದಕ್ಕೆ. ಅಂದರೆ ಪ್ರಸಕ್ತ ತಲೆಮಾರಿನಲ್ಲಿ ಸಮಾನತೆಯನ್ನು ಎಡ ಮತ್ತು ಸಮಾಜವಾದಿ ಚಿಂತನೆಗಳು ನೋಡ್ತವೆ. ಆದರೆ ಪರಿಸರ, ಪರಿಸರ ಸಮಾಜವಾದ ಅಂತ ಅವ್ರು ಹೇಳಿದ್ರು, ಎನ್ವಿರಾನ್ಮೆಂಟಲ್ ಎಕಲಾಜಿಕಲ್ ಸೋಷಿಯಲಿಸಮ್ ಅಂತ ಅವ್ರು ಕರ್ತರು. ಬರೀದೇ ಈ ತಲೆಮಾರಿಗೆ ಅಂತಲ್ಲ, ಮುಂದಿನ ತಲೆಮಾರಿಗೂ ಅಂತರ್ ತಲೆಮಾರಿನ ಇಂಟರ್ ಜನರೇಷನ್ ಈಕ್ವಿಟಿಯನ್ನು ಪರಿಸರ ವಿಚಾರಗಳು ಯೋಚನೆ ಮಾಡ್ತಾರೆ. ಅಂದರೆ ಈ ತಲೆಮಾರಿನಲ್ಲಿ ಮಾತ್ರ ಸಮಾನತೆ ಅಲ್ಲ, ಮುಂಬರುವ ತಲೆಮಾರುಗಳಿಗೂ ಕೂಡ ಸಮಾನತೆ ವಿಚಾರಗಳನ್ನ, ಪರಿಸರದ ವಿಚಾರಗಳು ಅಂದ್ಬಿಟ್ರೆ ಬಹಳ ಈ ಸಮಾನತೆಗೆ ಅಂತರ್ ತಲೆಮಾರಿನ ಸಂಬಂಧ ಕಲ್ಪಿಸೋದು. ಹಾಗಾಗಿ
ಈಗ ಇದು ನಿಮ್ಮ ವಿಚಾರ, ಯುವಕರು ಅಂತ ಯಾರಿದ್ದಾರೆ, ಯುವಕ ಯುವತಿರ್ತೀರಿ, ನಿಮ್ಮ ವಿಚಾರ. ಯಾಕೆಂದ್ರೆ ಇದು ನಿಮಗೆ ಸಂಬಂಧಪಟ್ಟ ವಿಚಾರ, ಅಂತರ್ ತಲೆಮಾರಿಗೆ ಸಂಬಂಧಪಟ್ಟಂಥ ವಿಚಾರ. ಎರಡನೇ ವಿಚಾರ ಟೋನಿ ಬೆನ್ ಅವರು ಹೇಳಿರ್ತಕ್ಕಂಥದ್ದು, ಇದು ನೈತಿಕತೆಗೆ ಸಂಬಂಧಪಟ್ಟ ವಿಚಾರ. ಪರಿಸರ ಮತ್ತು ಸಂಪನ್ಮೂಲಗಳನ್ನು ಬೈ ಡೆಫಿನೇಷನ್ ಇವು ಫ್ರೀ ಗಿಫ್ಟ್ ಆಫ್ ದಿ ನೇಚರ್ ಅಂತೀವಿ. ಪ್ರಕೃತಿ ಕೊಟ್ಟಿರತಕ್ಕಂಥ ಉಚಿತ ಕೊಡುಗೆ, ಮನುಷ್ಯ ನಿರ್ಮಿತವಾಗಿದ್ದಲ್ಲ. ನೀರು, ಖನಿಜ, ಅರಣ್ಯ, ಭೂಮಿಗಳನ್ನು ಮನುಷ್ಯ ಮಾಡಿರತಕ್ಕಂಥಲ್ಲ. ಒಂದು ಫ್ರೀ ಗಿಫ್ಟ್ ಆಫ್ ನೇಚರ್ಗೆ ಒಡೆತನ ಬೇಕೇ ಅನ್ನತಕ್ಕಂಥ ವಿಚಾರ ಎತ್ತಿದ್ರು. ಹೂ ವಿ ಆರ್ ಟು, ನಮ್ಮ ಒಡೆತನಕ್ಕೆ ತೆಗೊಳ್ತಕ್ಕಂಥದ್ದು, ಇದು ನೈತಿಕ ಪ್ರಶ್ನೆ. ಇದು ಸರಿದೇ ಅನ್ನತಕ್ಕಂಥದ್ದು ಬೇಕೇ ಬೇಕು. ಯಾಕೆಂದಾಗ ರಾಜ್ಯ ವ್ಯವಸ್ಥೆ ಅನ್ನುವಂಥದ್ದು ಬಲಿತ ಬೆಳೆದ ಹಾಗೆ ಭೂಮಿಯಿಂದ. ಯಾಕೆಂದಾಗ ರಾಜ್ಯದ ಡೆಫಿನೇಷನ್ನೇ ಭೂಮಿ, ಇಷ್ಟು ಒಂದು ಚದರ ಇರತಕ್ಕಂಥದ್ದು ಭೂಮಿಯನ್ನು ತೆಕ್ಕೆ ತೆಗಳಿತು, ನದಿಯನ್ನು ತೆಕ್ಕೆ ತೆಗಳಿತು. ಯಾಕೆಂದರೆ ಅಭಿವೃದ್ಧಿ ಆಗಬೇಕಾಗ್ತವೆ, ಪ್ರಗತಿ ಸಾಧಿಸಬೇಕಾಗುತ್ತವೆ, ಸಂಪನ್ಮೂಲಗಳನ್ನು ಕೈವಶ ಮಾಡಿಕೊಳ್ತು, ರಾಜ್ಯ ಕೈವಶ ಮಾಡಿಕೊಳ್ಳಿ. ಅಂಬೇಡ್ಕರ್ ಅವರು ಭೂಮಿಯನ್ನು ಸ್ಟೇಟ್ ಓನರ್ಶಿಪ್ ಅಂತ ಬಯಸಿದ್ರು. ಮಾರ್ಕ್ಸ್ ಕೂಡ ಭೂಮಿ ಅನ್ನೋದು ಖಂಡಿತವಾಗಿ ಖಾಸಗಿ ಒಡೆತನ ಬೇಕು ಅಂತ ಒಪ್ಪಿರಲಿಲ್ಲ. ಹಾಗಿರೋದ್ರಿಂದ ಒಡೆತನ ಪ್ರಶ್ನೆ ಅನ್ನತಕ್ಕಂಥದ್ದು ನೈತಿಕ ಪ್ರಶ್ನೆ. ಹಾಗಾಗಿ ನೈತಿಕತೆ ಮತ್ತು ಅಂತರ್ ತಲೆಮಾರಿಗೆ ಸಂಬಂಧಪಟ್ಟ ಸಮಾನತೆ ಇರೋದ್ರಿಂದ ಇದು ಬಹಳ ಡೈನಾಮಿಕ್ ಆದ ಸಬ್ಜೆಕ್ಟ್ ಅಂತ ಅವ್ರು ಹೇಳಿದರು. ಸ್ನೇಹಿತರೆ, ಇವತ್ತು ನಾನು ಹೆಚ್ಚು ತಾತ್ವಿಕ ವಿಚಾರ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇತ್ತೀಚೆಗಿನ ಎರಡು ವಿಚಾರಗಳು ಬಹಳ ಮುಖ್ಯ. ಹಿರೇಮಠವರಿದ್ದಾರೆ, ಕಳೆದ 3-4 ದಿನದ ಹಿಂದೆ ಜಿಂದಾಲ್ಗೆ ಭೂಮಿ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಹಿರೇಮಠದವರು ದಿಟ್ಟವಾಗಿ ತಮ್ಮ ವಿಚಾರ ಇತ್ತಿದ್ದಾರೆ. ಯಾಕೆಂದರೆ ಅವರು ಹೋರಾಟ ಭೂಮಿ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಬಿ ಆರ್ ಪಾಟೀಲ್ ಬರೀದಾರೆ, ಬಹುಶಃ ನನ್ನ ಕಮ್ಯುನಿಸ್ಟ್ ಮಿತ್ರರು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಡ್ತಾರೋ ಗೊತ್ತಿಲ್ಲ. ವಾಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್? ಉಳುವವನಿಗೆ ಹೊಲೆ ದೊಡತನ ಹೋಗ್ತಾನೆ. ನನಗೆ ನಮ್ಮ ಬಾಪೂರ್ಜಿ ಶೆಟ್ಟಿ ಹೇಳ್ತಾ ಇದ್ರು, ಆ ಸಂದರ್ಭದಲ್ಲಿ ಸಮಾಜವಾದಿಗಳಿಗೂ ಮಾರ್ಕ್ಸ್ವಾದಿಗಳು ಬಂದಿರತಕ್ಕಂಥದ್ದು ಭೂ ಸುಧಾರಣೆ ಅನ್ನುವಂಥದ್ದು ಒಂದು ಅರ್ಥದಲ್ಲಿ ಒಡೆತನ ಅನ್ನತಕ್ಕಂಥದ್ದು ಇಟ್ ಈಸ್ ಎ ಪ್ರೈವೇಟೈಸೇಷನ್ ಪ್ರೋಗ್ರಾಮ್ ಅಂತ ಒಂದು ಭಿನ್ನಾಭಿಪ್ರಾಯ ಬಂತು ಅಂತ ಕೇಳಿದೆ. ನೀವು ಹೇಳಬೇಕಾಗಿದೆ, ಖಾಸಗಿ ವ್ಯಕ್ತಿಗಳಿಗೆ ಭೂಮಿಯ ಒಡೆತನ ಕೊಡುವಂಥದ್ದು ಇಟ್ಸ್ ಎ ಗ್ರೇಟೆಸ್ಟ್ ಫಾರ್ಮ್ ಆಫ್ ಪ್ರೈವೇಟೈಸೇಷನ್ ತಾನೇ. ಆದರೆ ಸಮಾಜವಾದಿಗಳ ಸಮರ್ಥನೆ ಅಂದ್ಬಿಟ್ರೆ ಖಾಸಗಿ ಒಡೆತನ ವ್ಯಕ್ತಿಗಳ ಕೈಯಲ್ಲಿ ಹೋಗುತ್ತೋ ಮತ್ತು ಶಕ್ತಿಗಳ ಕೈಗಳು ಹೋಗುತ್ತೋ ಅಂತ ಹೇಳ್ಬಿಟ್ಟು. ಭೂ ಮಾಲೀಕರು ಒಂದು ಶಕ್ತಿ, ರೈತ ಅನ್ನುವಂಥದ್ದು ವ್ಯಕ್ತಿ. ಇಂಡಿವಿಜುವಲ್ ಮಟ್ಟದಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಒಡೆತನ ಕೊಟ್ಟಿರತಕ್ಕಂಥದ್ದು ಒಂದು ಕುಟುಂಬ, ಗಂಡ ಹೆಂಡತಿ ಉಳುಮೆ ಮಾಡಿ ತಾವೇ ಸ್ವತಂತ್ರ ಮಾಡ್ತಕ್ಕ ಸ್ವತಂತ್ರ ಸ್ವತವಾಗಿ ಕೃಷಿ ಮಾಡ್ತಕ್ಕಂಥದ್ದು ಇಡೀ ಇಟ್ ಸೆಲ್ಫ್ ಇಸ್. ಆದರೂ ಕೂಡ ಇದು ಒಂದು ರೀತಿಯ ಖಾಸಗಿತನ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಅನ್ನತಕ್ಕಂಥದ್ದು. ಆ ಖಾಸಗಿ ಒಡೆತನ ಅನ್ನುವಂಥದ್ದು ನಾವೀಗ ಭೂ ಸುಧಾರಣೆ ಹೋರಾಟದಲ್ಲಿ ಸಾಕಷ್ಟು ನಿಮ್ಮ ರೈತ ಸಂಘಟನೆಗಳು ಸೇರಿದ್ವಿ. ಇಲ್ಲಿ ಭೂ ಸುಧಾರಣೆಯ ಹೋರಾಟ ಅನ್ನುವಂಥದ್ದು ಖಾಸಗಿ ವ್ಯಕ್ತಿ ಒಡೆತನದಿಂದ ಶಕ್ತಿಗಳಿಗೆ ಹೋಗುತ್ತವೆ, ಕಾರ್ಪೊರೇಟ್ಗಳಿಗೆ ಹೋಗ್ತವೆ ಅನ್ನತಕ್ಕಂಥ ಅಪಾಯದಲ್ಲಿ ಹೋಗ್ತೀವಿ. ಆದರೂ ಕೂಡ ಮೂಲಭೂತ ನೈತಿಕ ಪ್ರಶ್ನೆ ಅನ್ನೋದಿಲ್ಲೇ ಉಳಿದಿದೆ. ಯಾಕೆಂದರೆ ಭೂ ಸುಧಾರಣೆಯ ಅವಾಂತರಗಳು ನಮ್ಮ ಕರ್ನಾಟಕದಲ್ಲಿ ಭೂ ಛಿದ್ರೀಕರಣಗಳು, ಸಣ್ಣ ಹಿಡಿಗುಳಿಗಳು, ಚದುರಿದ ಹಿಡಿಗುಳಿಗಳು ಸೌತ್ ಕರ್ನಾಟಕದಲ್ಲಿ ಒಟ್ಟಾರೆ ನಮ್ಮಲ್ಲಿ ಹಿಡುವಳಿಗಳು ಗಾತ್ರ ಚಿಕ್ಕದಾಗಿ ಆಗಿ 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 ನಮ್ಮ ಅಶೋಕ್ ದಳವಾಯಿ ಅಂತ ದೊಡ್ಡ ನಮ್ಮ ಬ್ಯೂರೋಕ್ರಾಟ್ ಅವರು ನಮ್ಮ ಕರ್ನಾಟಕದವರು ಇಂಡಿಯಾದಲ್ಲಿ ಇರತಕ್ಕಂಥ ಹಿಡುವಳಿ ಗಾತ್ರ ಹ್ಯಾಂಡ್ ಕರ್ಚಿಪ್ ಸೈಜಿಗೆ ಅಂತ ಹೇಳಿಬಿಟ್ಟು ಅಣಕ ಮಾಡಿ ಹೇಳಿದರು ಮತ್ತು ವಾಸ್ತವನ ಹೇಳಿದರು. ಸೌತ್ ಕರ್ನಾಟಕದಲ್ಲಿ ಒಂದು ಹಿಡಿವಳಿ ಅಲ್ಲ, ಆವರೇಜ್ ಮುಕ್ಕಾಲುಗಿಂತ ಕಡಿಮೆ ಎಕರೆ ಹೆಕ್ಟರ್ ಇರತಕ್ಕಂಥ ಹಿಡುವಳಿಗಳು, ಕೇವಲ 40% ಹಿಡುವಳಿಗಳು ಮಾತ್ರ ಏಕೈಕ ಹಿಡುವಳಿಗಳಾಗಿದ್ದಾವೆ. ಅಪ್ಪನಿಗೆ 3 ಮಕ್ಕಳಿರ್ತಾರೆ, ಅವನಿಗೆ ಅಲ್ಲೂ ಅರ್ಧ ಬೇಕು, ಇಲ್ಲೂ ಅರ್ಧ ಬೇಕು, ಎಲ್ಲ ಅರ್ಧ ಬೇಕು. ಹಾಗಾಗಿ ಅರ್ಧ ಮುಕ್ಕಾಲು ಎಕರೆಗಳು ಕೂಡ ಆವರೇಜು 4-5 ಕಡೆ ಚದುರಿದೆ, ಅಲ್ಲ ಅರ್ಧ ಇರುತ್ತೆ, ಇಲ್ಲ ಅರ್ಧ ಇರ್ತದೆ. ಹಾಗಿರೋದ್ರಿಂದ ಭೂ ಸುಧಾರಣೆ ಅವಾಂತರಗಳು ಇದು ನಾನು ಹೇಳ ಪ್ರಕಾರ ಅನ್ ಎಕನಾಮಿಕಲ್ ಹೋಲ್ಡಿಂಗ್ ಆಗ್ತಾ ಇದ್ದಾವೆ. ಚದುರಿದ ಹಿಡಿಗಳು ಆಗಿದ್ದಾವೆ, ಚಿಕ್ಕ ಹಿಡಿಗಳು ಆಗ್ತಾ ಇದ್ದಾವೆ. ಇಲ್ಲಿ ನೈತಿಕ ಪ್ರಶ್ನೆ ನಾನು ಯಾಕೆ ತಿನ್ಬಿಟ್ರೆ, ಹಿರೇಮಠರವರು ನೋಡಿ, ಈಗ ಭೂ ಸುಧಾರಣೆಯ ಒಂದು ರೈತರಿಂದ ಕಿತ್ಕೊಂಡು
ಕಾರ್ಪೊರೇಟ್ಗಳಿಗೆ ಕೊಡ್ತಕ್ಕಂಥ ಹುನ್ನಾರ ಸ್ಪಷ್ಟವಾಗಿತ್ತು, ಹೋರಾಟ ಆಗಿತ್ತು, ನಾವೆಲ್ಲ ಕೈ ಜೋಡಿಸಿದ್ದು ನಮ್ಮ ಸಾಧ್ಯವಾದಂಥದ್ದು. ಆದರೆ ಯಾವುದ್ರ ವಿರುದ್ಧ ಮಾಡಿದ್ರು ಈಗ ಒಂದು ನೋಡಿ, ಅದರ ವಿವಿಧ ರೂಪಗಳು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಬಹುಶಃ 890 ದಿನಕ್ಕೆ ಕಾಲಿಡುತ್ತೆ ಕಾಣುತ್ತೆ ಚಂದ್ರಾಯಪಟ್ಟದಲ್ಲಿ ಭೂಮಿಯ ಹೋರಾಟ. ಅಲ್ಲಿ ಯಾವುದಕ್ಕೆ ಹೋರಾಟ ನಡೆತಿರ್ತಕ್ಕಂಥದ್ದು? ರೈತರಿಂದ ಸರ್ಕಾರ ಭೂಮಿ ಕಿತ್ಕೊಂಡಿತ್ತಿದೆ, ಕಿತ್ಕೊಂಡಾಗಿದೆ ಎಂದು ಅದ್ರ ವಿರುದ್ಧ ಮಾಡ್ತಾ ಇದೆ. ಈಗ ನಾಗೇಶ್ವರರು ಇದ್ದಾರೆ ನಮ್ಮ ಮಲೆನಾಡಿನಾದ್ಯಂತ, ಇವಾಗ ಒತ್ತುವರಿ ತೆರವು ಮಾಡತಕ್ಕಂಥದ್ದು ಪ್ರಕ್ರಿಯೆ ಆಗ್ತಾ ಇದೆ. ನೀವು ಕ್ಲೈಮೇಟ್ ಚೇಂಜು, ಭೂ ಕುಸಿತ, ವೈನಾಡು, ಶಿರೂರು ಅಂತ ಹೇಳ್ಬಿಟ್ಟು ಹೆದರಿ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಲೆನಾಡಿಗೆ ಪಶ್ಚಿಮ ಘಟ್ಟರು ಇದ್ದಾಗ ಕೇಂದ್ರ ಸರ್ಕಾರ ದಿಢೀರನೆ ನಮ್ಮ ಮಲೆನಾಡು ಕಡೆಯಲ್ಲಿ ಹುಲಿ ಸಿಂಹ ಅಂತ ಹೆದರೋದಿಲ್ಲ, ಗಾಡ್ಗಿಲ್ಲು ವರದಿ ಕಸ್ತೂರಿ ರಂಗನ ಹೆಸರು ಬೆಳಗಾಗಿರೋ ಅದ್ರ ಜೊತೆಗೆ ಇವಾಗ ಅರಣ್ಯ ಇಲಾಖೆಗಳು ಇವಾಗ ಟಾಸ್ಕ್ ಫೋರ್ಸ್ ಮಾಡಿದೆ. ಇವಾಗ ಒತ್ತುವರಿಯನ್ನು 1964 ಕಾಯ್ದೆ ಪ್ರಕಾರ ಒತ್ತುವರಿಯನ್ನು ತೆರವುಗೊಳಿಸ್ಬೇಕು. ಅದ್ರ ಬಗ್ಗೆ ಒತ್ತುವರಿಯನ್ನು ನಾನು ಕಿಂಚಿತ್ತೂ ಸಮರ್ಥಿಸ್ಕೊಳ್ತಿಲ್ಲ. ನನ್ನ ಊರು ಕಮ್ಮರ್ಡಿ ಹೋಗ್ಬೇಕು ಅಂತಾದ್ರೆ ಕಮ್ಮರ್ಡಿಯಿಂದ 1.5 ಕಿಲೋಮೀಟರ್ ಆ ಕಡೆ ಇರ್ತವೆ, ಪ್ರತಿ ಸತಿ ಹೋಗ್ಬೇಕು ಅಂತಾರೆ ಸುತ್ತು ಬಳಸಬೇಕು, ಅದು ಒತ್ತುವರಿ ಆಗಿರ್ತಲ್ಲ, ಬೇರೆ ಹಾಕಿರ್ತಾರೆ, ಒತ್ತುವರಿ ಸಮರ್ಥಿಸ್ಕೊಳ್ತಿಲ್ಲ. ಆದರೆ ಇಲ್ಲಿ ಸರ್ಕಾರ ಒತ್ತುವರಿಯನ್ನು ತೆರೆಸ್ಕೊಳ್ಳಿಕ್ಕೆ ಭೂಮಿ ವ್ಯವಸ್ಥಾ ಇದೆ. ಇನ್ನೊಂದು ಮತ್ತೊಂದು ಬಹಳ ನಡೀತಿದೆ, ಚಂದ್ರಾಯಪಟ್ಟದಲ್ಲಿ ಆಯ್ತಲ್ಲ, ಸರ್ಕಾರವೇ ಭೂಮಿಯನ್ನು ಕಾರ್ಪೊರೇಟಿಗೆ ಕೊಡ್ತಾ ಇದೆ ಜಿಂದಾಲಿಗೆ. ಎಲ್ಲ ಕಡೆನೂ ಒಡೆತನದಲ್ಲೇ ನಾವಿದ್ದು. ಇವಾಗ ನನ್ನ ಮುಖ್ಯ ಪ್ರಶ್ನೆ ಏನ್ಬಿಟ್ರೆ, ಹಲವಾರು ಬೇಡ ಸಂಪನ್ಮೂಲಗಳು ಬೇಡ, ಭೂಮಿಯ ವಿಚಾರದಲ್ಲಿ ಭೂಮಿಯನ್ನು ಒಂದು ಉತ್ಪಾದನಾ ಸಾಧನವಾಗಿ ನೋಡಿ, ಇಟ್ಸ್ ಎ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ನೋ ಡೌಟ್, ಇಟ್ಸ್ ಎ ಮೀನ್ಸ್ ಆಫ್ ಪ್ರೊಡಕ್ಷನ್ ಇರ್ಬೋದು. ಆದರೆ ಭೂಮಿಯನ್ನು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿ ನೋಡಿದ್ದೆ ಅದರಲ್ಲಿ ಒಡೆತನದ ಪ್ರಶ್ನೆ ಮುಖ್ಯನೋ, ಒಡೆತನದಕ್ಕಿಂತ ಮೀರಿದ ಪ್ರಶ್ನೆ ಇದೆಯೋ? ಉತ್ಪಾದನಾ ಸಾಧನವಾಗಿ ಭೂಮಿ ನೋಡಬೇಕು, ಇವೆಲ್ಲ ಪ್ರಶ್ನೆ ಬರ್ತವೆ. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಭೂಮಿಯನ್ನು, ನೀರನ್ನು, ಅರಣ್ಯವನ್ನು ಉತ್ಪಾದನಾ ಸಾಧನವನ್ನಾಗಿ ಅಲ್ಲ, ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದಾಗ ನೈಸರ್ಗಿಕ ಸಂಪನ್ಮೂಲದ ಮೇಲೆ ಒಡೆತನ ಅನ್ನುವಂಥದ್ದು ಅನೈತಿಕತೆ, ಅನೈತಿಕತೆ. ಯಾಕಂದ್ರೆ ನನಗೆ ಹಕ್ಕಿಲ್ಲ, ನಮ್ಮದಲ್ಲ, ನಮ್ಮ ಸೃಷ್ಟಿ ಮಾಡಿದ್ದಲ್ಲ, ಸರ್ಕಾರಿ ವ್ಯವಸ್ಥೆ ತಂದಿರಬೇಕು ಅಂತಾದಾಗ ನಾವಿನ್ನು ಒಡೆತನ ಪ್ರಶ್ನೆ ಬಿದ್ದು. ಆದ್ದರಿಂದ ಒಡೆತನಕ್ಕಿಂತ ಮೀರಿದ ಪ್ರಶ್ನೆ ಎತ್ತಕ್ಕಾಗತ್ತೆ ಅನ್ನೋ ನೋಡಬೇಕಾಗಿದೆ. ಏನೆತ್ತಬಹುದು? ಡೆಹ್ರಾಡೂನಿನ ಅರಣ್ಯ ಸಂಶೋಧನಾ ಕೇಂದ್ರ 2019-20 ವರದಿ ತಂದಿದೆ. ದೇಶದಲ್ಲಿ ಒಟ್ಟು ಕೃಷಿ ಭೂಮಿಯಲ್ಲಿ 30% ತೀವ್ರತರವಾದಂಥ ಫಲವತ್ತತೆ ನಾಶ ಅನುಭವಿಸ್ತಾ ಇದೆ. 32% ಕರ್ನಾಟಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 36% ಭೂಮಿಗಳು ಆಲ್ಕಲಿನಿಟಿ, ಸೆಲಿನಿಟಿ, ಸಾಯಿಲ್ ಎರೋಷನ್ಸು ಇತ್ಯಾದಿಗಳ ಮೂಲಕ ತನ್ನ ಫಲವತ್ತತೆ ನಾಶ ಆಗಿ ಕೆಲವೊಂದು ಈಗಾಗಲೇ ಡೆಸರ್ಟಿಫಿಕೇಶನ್ ಆಗಿದೆ. ಭೂಮಿ ಮತ್ತೇನಿಲ್ಲ, ಅದು ನಿಮ್ಮ ಹೆಸರು ಇರ್ಬೋದು, ಭೂಮಿ ನಿಮ್ಮದಲ್ಲ. 36% ಭೂಮಿ ಭೂಮಿ ವಿರುದ್ಧ ಹೋರಾಡ್ತಿದೆ. ಆ ವಿಚಾರ ಎಲ್ಲಿ ಹೋಗ್ತಿದೆ? ನೈಸರ್ಗಿಕ ಸಂಪನ್ಮೂಲ ನೋಡಿದಂತಾದಾಗ ಇಷ್ಟು ಪ್ರಮಾಣದಲ್ಲಿ ಮತ್ತೊಂದು ವಿಚಾರ ಬಂದಿದೆ. ಇದು ಹೆಚ್ಚಿನ ಈ ಭೂಮಿಯ ಫಲವತ್ತತೆ ನಾಶ ಆಗ್ತಿರ್ತಕ್ಕಂಥದ್ದು ನಮ್ಮಲ್ಲಿ 30-32% ಮಾತ್ರ ನೀರಾವರಿ ಉಂಟು, ಒಣಭೂಮಿ ಪ್ರದೇಶಗಳು. ನೀರಾವರಿ ಇದ್ದ ಪ್ರದೇಶದ ಕಥೆ ಏನಾಗಿದ್ದಾವೆ? ಸತತವಾದಂಥ ಭತ್ತ ಕಬ್ಬು ಭತ್ತ ನಿಂತು ನೀರಲ್ಲಿ ಬೆಳೀತಕ್ಕಂಥದ್ದು ಸಲಿನಿಟಿ ಆಲ್ಕಲಿನಿಟಿ ಆಗಿಬಿಟ್ಟು ಅಲ್ಲೂ 34% ಆಗಿದ್ದಾವೆ. ಆ ವಿಚಾರ ಎಲ್ಲಿದೆ, ಎಲ್ಲಿ ಚರ್ಚೆ ಬರ್ತಾ ಇದೆ? ಇದಕ್ಕೂ ಬಹಳ ಮುಖ್ಯವಾದ ವಿಚಾರ ಅಂದ್ಬಿಟ್ರೆ, ಭೂಮಿಯ ಒಂದು ಫಲವತ್ತತೆ ನಾಶದ ಜೊತೆಗೆ ಕರ್ನಾಟಕದಲ್ಲಿ ನಾವು ಕೃಷಿ ಬೆಲೆ ಆಯೋಗದ ಮೂಲಕ ಮಾಡಿರೋ ಅಧ್ಯಯನ ಪ್ರಕಾರ ಸ್ವಲ್ಪ ಹಳತಾಗಿದೆ, ಆದರೂ ಕೂಡ ಆ ಪರಿಸ್ಥಿತಿಯನ್ನು ಸುಧಾರಿಸಲು ಇನ್ನೂ ಬಿಗುಡಗೊಳಿಸಿದೆ. 21 ಲಕ್ಷ ಹೆಕ್ಟರ್ ಭೂಮಿ ಬೀಳಿಬಿಡಲಾಗಿದೆ. ಫಲವತ್ತತೆ ಏನು ಮಾಡೋಕ್ಕಾಗೋದಿಲ್ಲ, ಚದುರಿದ ಹಿಡುವಳ್ಳಿ ಹ್ಯಾಂಡ್ ಕಟ್ಟು ಸೈಜ್ ಅಂತಾದಾಗ ಬರಡು ಆಗಿ ಹೋಗ್ತಾ ಇದ್ದಾವೆ ಕೆಲವೊಂದು ಕಡೆಯಲ್ಲಿ. ಇದು ಒಂದು ರೀತಿ ಬಂತು. ಇದಕ್ಕೂ ಹೆಚ್ಚಾಗಿ ನೀವು ಹೋರಾಟ, ಯಾಕಂದ್ರೆ ನನಗೆ ಇದಕ್ಕೆ ಪರಿಹಾರ ಹೇಳ್ತಕ್ಕಂಥ ಶಕ್ತಿ ನನಗಿಲ್ಲ. ಆದರೆ ನಿಮಗೆ ಈ ವಿಚಾರವನ್ನು, ಯಾಕಂದರೆ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು ಕಡೆ ಆಗಿದೆ, ಭೂಮಿಯ ಫಲವತ್ತತೆ ನಾಶ ಆಗಿದೆ, ಭೂಮಿಯ ಬರಡು ಬೀಳ್ತಾ ಇದ್ವಿ, ಭೂಮಿ ಚಿಕ್ಕದಾಗ್ತಿದ್ವಿ, ಅನೆಕನಾಮಿಕ್ ಹೋಲ್ಡಿಂಗ್ ಆಗ್ತಾ ಇದೆ. ಆದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಭೂಮಿ? ಲ್ಯಾಂಡ್ ಮಾರ್ಕೆಟ್ ಕಮಾಡಿಫಿಕೇಶನ್ ಅಂತ ಹೇಳ್ತಿರಲ್ಲ, ಬರಡು ಭೂಮಿಗಳು ಕೂಡ ವಾಟ್ ಈಸ್ ದ ಅವರೇಜ್ ಪ್ರೈಸ್ ಆಫ್ ಲ್ಯಾಂಡ್?
ಸಿರಿಮನೆಯವರು ಎಷ್ಟಿದೆ ಇದು ನೀವು ವೋಟ್ ಮಾಡ್ತಿದ್ದೀವಿ ಆವರೇಜ್ ಪ್ರೈಸ್ ಆಫ್ ದಿ ಲ್ಯಾಂಡ್ ಪ್ರೈಸ್ ಏತಲ್ಲಿ ಬೇಡ ಅಲ್ಲಿ 20-30 lakh ಆಗ್ತಾ ಇದ್ದೇವೆ. ಯಾವುದೇ ಕೃಷಿಕ ಈ ಸಂದರ್ಭದಲ್ಲಿ ನನ್ನ ಹತ್ರ 3/4 ಎಕರೆ ಇದೆ, ಇನ್ನೊಂದು 3/4 ಎಕರೆ ಕೊಳ್ತೀನಿ ಅಂತ ಹೇಳ್ತಕ್ಕಂಥ ಶಕ್ತಿ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ರೈತನಿಗೆ ಭೂಮಿಯನ್ನು ಕೊಳ್ಳೋದು ಅಂತಿದೆಯಾ? ಆವರೇಜ್ ಪ್ರೈಸ್ ಆಫ್ ದಿ ಭೂಮಿ ಕರ್ನಾಟಕದಲ್ಲಿ 25-30 lakh ಪರ್ ಏಕರ್ ಡ್ರೈ ಲ್ಯಾಂಡು. ಬೆಂಗಳೂರು ಸುತ್ತಮುತ್ತ ಹೋದರೆ 40 lakh ಆಗೋಗ್ಬಿಡ್ತದೆ. ಫೈನ್, ಉತ್ಪಾದನಾ ಸಾಧನವಾಗಿದ್ದೆ ಆದಲ್ಲಿ ಕೊಡಿ. ಬೆಂಗಳೂರಿನ ಸುತ್ತಮುತ್ತ 1 crore ಭೂಮಿಯ ಬೆಲೆ ಕೊಟ್ಟು ಕೊಂಡ್ರೆ ವಾಟ್ ಈಸ್ ದ 1 crore ಸಿಗತಕ್ಕಂಥ ಪ್ರತಿಫಲ ಆ ಭೂಮಿಯಲ್ಲಿ? 1 acre ಮಳೆ ಆದರೆ 6-8 quintal ರಾಗಿ ಎಲ್ಲ ಬೈಯರೆಡ್ಡಿ 1 acre ಎಷ್ಟು ಬರ್ಬೋದು? 1 crore ಆಸ್ತಿಯ ಮೌಲ್ಯ 6-8 quintal ಅದರಿಂದ ಬರ್ತಕ್ಕಂಥ ಅಸೆಟ್ ಟರ್ನ್ ಓವರ್ ಎಷ್ಟು ಬರ್ಬೋದು? 8 quintalಗೆ 3, ಅದರಲ್ಲಿ ಬೆಲೆ ಎಲ್ಲ ಕಟ್ಬಿಟ್ರೆ ನೆಗೆಟಿವ್ ನಮ್ಮ ಪ್ರಕಾರ ಇಲ್ಲಿ ಒಂದು 4-5. ವಿಚಿತ್ರ ಆಗಿದೆಯಲ್ಲ, ಭೂಮಿ ಬರ್ಡ್ ಆಗ್ತಾ ಇದೆ, ಭೂಮಿಯ ಫಲವತ್ತತೆ ನಾಶ ಆಗ್ತಿದೆ. ಆ ಭೂಮಿಯನ್ನು ಬಳಸಿದರೆ ಕೃಷಿ ಅನ್ನತಕ್ಕಂಥ ಬೆಲೆ ಆಗಿದ್ದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದೇ ಒಂದು ಕೆಲಸ ಆಗ್ಬಿಟ್ಟು ನಿಮ್ಮ ಉತ್ಪಾದನೆ ನಷ್ಟದ್ದು ಅಂತ ಹೇಳಿದ್ರೆ ಪಾಪ ಇವರೆಲ್ಲ ನಷ್ಟದ ಕಸವಾಗಿದೆ. ಯಾಕೆ ಅಸೆಟ್ ಇರತಕ್ಕಂಥದ್ದು ಭೂಮಿಗೆ ಅಷ್ಟು ಬೆಲೆ ಏರ್ತಾ ಇದೆ? ಇದು ಯೋಚನೆ ಮಾಡಿ. ಇವಾಗ ನನ್ನ ಪ್ರಕಾರ ಬಹಳಷ್ಟು ರೈತರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ರಿಚ್ ಬೈ ಅಸೆಟ್. ಹೋಗ್ತಾನೆ 1 acre ಭೂಮಿ ಇದ್ದಂತೋನಿ 30 lakh, ದೆನ್ ಪೂರ್ ಬೈ ಇನ್ಕಮ್. ವಿಚಿತ್ರವಾದ ಅರ್ಥಶಾಸ್ತ್ರ ಅಂತ ನೀವು ಆಸ್ತಿಯಲ್ಲಿ ಪ್ರತಿಯೊಬ್ಬರು ಆಸ್ತಿವಂತರು ತಾನೆ. ಇಲ್ಲಿ ಬರ್ತಕ್ಕ ರೈತರು ಕೆಳಗೆ ಅಂತೇಳಿ ಅವ್ರ ಆಸ್ತಿಯ ಮೌಲ್ಯಮಾಪನ ಮಾಡಿಬಿಟ್ಟು ಕೋಟಿ ಆದ್ರು, ಆದರೆ ಆ ಆಸ್ತಿಯಲ್ಲಿ ಬರತಕ್ಕಂಥದ್ದು ಆದಾಯದಲ್ಲಿ ಬಡವ. ಈ ಎಲ್ಲ ಚಿತ್ರ ವಿಚಿತ್ರವಾದಂಥ ದ್ವಂದ್ವಗಳು ನಡೀತಾ ಇದೆ, ಯಾಕೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಸಿದ್ದನಗುಟ್ಟು ಭಾಳ ಒಳ್ಳೆ ವಿಚಾರ ಇತ್ತಿದ್ರು. ಕಾರ್ಪೊರೇಟು ಖಾಸಗೀಕರಣ ಆಗ್ತಾ ಇದೆ ಅಂತೇಳಿ ಇದನ್ನು ಅಷ್ಟು ಜನರಲೈಸ್ ಮಾಡೋಕ್ಕೆ ಅಂತ ಹೋಗ್ಬೇಡಿ. ನಾನು ರಿಯೋ ಸಮ್ಮಿಟ್ ಅಂತಕ್ಕಂಥದ್ದು ಈ ಪರಿಸರ ನೈಸರ್ಗಿಕ ಸಂಪನ್ಮೂಲ ಎಲ್ಲದಕ್ಕೂ ಕೂಡ ಪರಿಹಾರ ಕೊಡಬೇಕು ಅಂತ ಹೋದಾಗ ಇನ್ನೇ ಲಾರ್ಜರ್ ಕಾಂಟೆಕ್ಸ್ಟ್ಗಳಲ್ಲಿ ಈ ರಿಯೋ ಸಮ್ಮಿಟ್ ನೋಡೋಕ್ಕೆ ಅಂತ ಹೋಯ್ತು. ಸುಸ್ಥಿರ ಅಭಿವೃದ್ಧಿಯ ಒಂದು ವಿಚಾರವನ್ನು ಮುಂದಿಟ್ಟು ಬಹುಶಃ 1992 ನಡೆದಂಥ ಜಾಗತಿಕ ಸಮ್ಮೇಳನ ಚಾರಿತ್ರಿಕವಾಗಿರತಕ್ಕಂಥದ್ದು. ನಿಕ್ಸನ್ ಆ ಕಡೆ ಗೊತ್ತಿದ್ದ, ಅದಿನ್ನು ನನಗೆ ಜ್ಞಾಪಕ ಉಂಟು. ಯಾಕೆ ನಾನು UK ನೋಡಿರ್ತಕ್ಕಂಥದ್ದು ನಿಕ್ಸನ್ ಇಲ್ಲ, ನಿಕ್ಸನ್ ಸ್ವಲ್ಪ ಲೇಟ್ ಆಗಿ ಬಂದು, ಯಾಕೆಂದ್ರೆ ಅವರು ಅಮೆರಿಕನ್ ಪ್ರೆಸಿಡೆಂಟು ಎಲ್ಲ ಬಂದಲ್ಲಿ ಬರ್ತಕ್ಕಂಥದ್ದು. ಫಿಡೆಲ್ ಕ್ಯಾಸ್ಟ್ರೊ ಕ್ಯೂಬಾದಲ್ಲಿ ಕೂತಿದ್ದ, ನಿಕ್ಸನ್ ನಾನು ಬರ್ತೀನಿ ಎಲ್ಲ ಕೊಟ್ಟಿದ್ದೆ. ಫಿಡೆಲ್ ಕ್ಯಾಸ್ಟ್ರೊ ಈ ಕಡೆ ತಿರುಗಿದ, ದಟ್ ಇಸ್ ದ ಬಿಗ್ ನ್ಯೂಸ್. 170-190 ರಾಷ್ಟ್ರದ ಮುಖ್ಯಸ್ಥರು ಸೇರಿರ್ತಕ್ಕಂಥ ಒಂದು ಜಾಗತಿಕ ಸಮ್ಮೇಳನದಲ್ಲಿ ಆ ಹಿನ್ನೆಲೆ ನೋಡಬೇಕು. ಆವಾಗ ನಮಗೊಂದು ಭರವಸೆ ಇತ್ತು, ಈ ಸುಸ್ಥಿರ ಅಭಿವೃದ್ಧಿ ಇದು ಬಹಳ ಕಲರ್ಫುಲ್ ವರ್ಲ್ಡ್, ಅದರದ ಒಂದು ಪ್ರಾಕ್ಟಿಕಲ್ ಕನ್ವರ್ಷನ್ನು ಪ್ರತಿಫಲ ಇನ್ನೂ ಸಿಕ್ಕಿಲ್ಲ, ನಾವು ಉಪಯೋಗಿಸ್ತಾನೆ ಇದ್ದೀವಿ ನಮ್ಮಲ್ಲಿ. ಆದರೂ ಕೂಡ ಸುಸ್ಥಿರ ಅಭಿವೃದ್ಧಿ ವ್ಯಾಖ್ಯೆ ಆಯಿತು, ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯಿತು, ಬಟ್ ದ ಕಂಟೆಕ್ಸ್ಟ್ ವಾಸ್ ವೆರಿ ಇಂಪಾರ್ಟೆಂಟ್. ಸೋವಿಯತ್ ರಷ್ಯಾದ ಪತನ ಆಗಿತ್ತು, ಜಾಗತೀಕರಣ ಪ್ರಕ್ರಿಯೆಗಳು ಇನ್ನೂ ಕೂಡ ಪ್ರಾರಂಭ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಸುಸ್ಥಿರ ಅಭಿವೃದ್ಧಿ ವಿಚಾರ ಬಂದಾಗ ಯು ಮೇ ನಾಟ್, ಯಾಕೆ ನಾನು ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಒಂದು ಸ್ಪಷ್ಟ ನಿಲುವು ಕೊಟ್ಟಿರತಕ್ಕಂಥದ್ದು ಗ್ರೋ ಹೆಲ್ಲಮ್ ರೂಟ್ಲ್ಯಾಂಡ್ ಅವರು, ನಾರ್ವೆ ಸ್ವೀಡನ್ನ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರ್ತಕ್ಕಂಥ ಬಹಳಷ್ಟು ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರಟ್ಸ್ಗಳು ಕಮ್ಯುನಿಸ್ಟ್ಗಳು ಒಂದು ದಾರಿ ತೋರಿಸಿದ್ದಾರೆ ವಿಶ್ವದಕ್ಕೆ. ಆ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ವರದಿ ಪ್ರಕಾರ ಯಾವ ರೀತಿ ಸುಸ್ಥಿರ ಅಭಿವೃದ್ಧಿ ಆಗಬೇಕು, ದೇಶ ಮುಂದುವರಿಬೋದು ಖಂಡಿತ. ಒಟ್ಟಾರೆ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಪರಿಸರ ಮತ್ತು ಅಭಿವೃದ್ಧಿಗಳ ನಡುವಿನ ತಿಕ್ಕಾಟ. ಯಾಕೆಂದರೆ ಮೂಲತಃ ನಾಗೇಶ್ ಗೌಡ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ, ಅಭಿವೃದ್ಧಿ ಪ್ರಕ್ರಿಯೆ ಅನ್ನುವಂಥದ್ದು ಪರಿಸರದನ್ನು ಯಾವ ರೀತಿ ಹಾಳು ಮಾಡ್ತದೆ, ತಿಕ್ಕಾಟ ಉಂಟಲ್ಲ, ಆ ತಿಕ್ಕಾಟವನ್ನು ಕಡಿಮೆ ಮಾಡಿ ಸಾಲ್ಮನೈಸಿಂಗ್ ದ ಮ್ಯಾರೇಜ್ ಅಂತ ಕರೆದ್ರು ಅವರು. ಅಭಿವೃದ್ಧಿ ಮತ್ತು ಪರಿಸರದ ನಡುವೆ ಬಾಂಧವ್ಯ ಬೆಸ್ತಕ್ಕಂಥ ಪ್ರಯತ್ನ ಈಸ್ ಪಾಸಿಬಲ್. ಅದು ಫ್ಯೂಚರ್ ಜನರೇಷನ್ ಹಿನ್ನೆಲೆ ಇಟ್ಟಿದ್ದು. ಆ ಬುಕ್ ಕೊಡ್ತೀನಿ, ನಮ್ಮ ದಿನ ಮುಗೀತು, ದಿನಗಳೆಲ್ಲ ನಿಮಗೆ ಮುಂದಿರತಕ್ಕಂಥದ್ದು. ಮುಂಬರುವ ತಲೆಮಾರಿಗೆ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಮತ್ತು ಪರಿಸರಗಳ ನಡುವೆ ತಿಕ್ಕಾಟವನ್ನು ಕಡಿಮೆ ಮಾಡಿ ಮ್ಯಾರೇಜ್ ಮಾಡಬೇಕು ಅಂತೇಳಿ
ಆ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ನ ವರ್ಲ್ಡ್ ಬ್ಯಾಂಕು IMF WTO ಬೈತಿರ್ತಿದ್ವಲ್ಲ, ವರ್ಲ್ಡ್ ಬ್ಯಾಂಕು ಆ ವರದಿನ ಇಲ್ಲೇ ಉಂಟು, ಅಲ್ಲೇ ಇಟ್ಟಿದ್ ನೋಡಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅದು 1992 ಬಂದಿರತಕ್ಕಂಥದ್ದು. ಅದರ ಫಾರ್ವರ್ಡಲ್ಲಿ ಒಂದು ಬಹಳ ಪ್ರಮುಖವಾದ ವಿಚಾರಗಳಿದ್ದಾವೆ, ಆಶ್ಚರ್ಯವಾಗ್ಬೋದು, ನಂಬ್ತಿರೋ ಇಲ್ವೋ. ವರ್ಲ್ಡ್ ಬ್ಯಾಂಕ್ ಏನಂತ ಹೇಳುತ್ತೆ ಅಂದ್ಬಿಟ್ರೆ, ಅಭಿವೃದ್ಧಿ ವಿಚಾರದಲ್ಲಿ ನೀವು ಬರೀ ಸರ್ಕಾರದ ನಂಬಕಾಲ, ಯಾಕೆಂದಾಗ ದೇ ಆರ್ ದಿ ಏನು ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್ಸ್ಗಳು ಜಾಗತಿಕ ಬಂಡವಾಳವಾದವನ್ನು ಗಟ್ಟಿಯಾಗಿ ಬಿಡ್ತಕ್ಕಂಥವು. ಅಭಿವೃದ್ಧಿ ವಿಚಾರದಲ್ಲಿ ಬರೀ ಸರ್ಕಾರದ ನಂಬಕ್ಕೆ ಹೋಗಬೇಡಿ ನೀವು, ಅಸ್ ಯೂಶುವಲ್ ಅವ್ರು ಹೇಳಲೇಬೇಕು, ಹೇಳಿದ್ದಾರೆ ಬಹಳ ಮುಖ್ಯವಾದ ವಿಚಾರ ಅಂದ್ಬಿಟ್ರೆ. ಬಟ್ ಇಸ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಲ್ಲುಂಟು ಕೊಟ್ಟಿರ್ತಕ್ಕಂಥ, ಬಟ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಈಸ್ ಒನ್ ಏರಿಯಾ ಇನ್ ವಿಚ್ ಗೌರ್ಮೆಂಟ್ ಮಸ್ಟ್ ಮೇಂಟೈನ್ ದಿ ಕಂಟ್ರೋಲ್. ಪ್ರೈವೇಟ್ ಮಾರ್ಕೆಟ್ ಪ್ರೊವೈಡ್ ಲಿಟಲ್ ಆರ್ ನೋ ಇನ್ಸೆಂಟಿವ್ಸ್ ಫಾರ್ ಕರ್ಬಿಂಗ್ ದಿ ಪೊಲ್ಯೂಷನ್ ಕನ್ಸರ್ನಿಂಗ್ ದಿ ರಿಸೋರ್ಸಸ್. ಇಸ್ ವರ್ಲ್ಡ್ ಬ್ಯಾಂಕ್ ಏನಂತ ಹೇಳುತ್ತೆ, ಅಭಿವೃದ್ಧಿ ವಿಚಾರದಲ್ಲಿ ನಾವಿರ್ತೀವಿ, ಪ್ರೈವೇಟ್ ಸೆಕ್ಟರ್ ಇರ್ತವೆ, ಕಾರ್ಪೊರೇಟ್ ಇರ್ತವೆ, ಆದರೆ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲ ವಿಚಾರದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಬೇಕು ಅಂತ ಹೇಳಿರ್ತಕ್ಕಂಥ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಗಳಿಂದ ಇತ್ತೀಚಿನ ರಿಪೋರ್ಟ್ ನನ್ನ ತುಂಟು ನೋಡಿ, ಸಂಪೂರ್ಣ ವಿಚಾರಗಳು ಬದಲಾವಣೆ ಆಗಿದೆ 1991. ಆದ್ದರಿಂದ ನಾವು ಪರಿಸರ ಮತ್ತು ಅಭಿವೃದ್ಧಿ ಅವ್ರ ನಡುವೆ ತಿಕ್ಕಾಟ, ಅದಕ್ಕೆ ಪರಿಹಾರ ನೋಡಬೇಕು ಅಂತ ಅವ್ರಿಗೆ ಎರಡು ಹಂತ ನೋಡಬೇಕಾಗ್ತದೆ. 1991 ತನಕ ಒಂದು ಅವಧಿ, 1991 ಇತ್ತೀಚಿನ ಅವಧಿ. ಇತ್ತೀಚಿನ ಅವಧಿ ಬಂದು ಬಂದು ನಿಯೋ ಲಿಬರಲ್, ನಾನು ಮತ್ತೊಮ್ಮೆ ಪದೇ ಪದೇ ಹೇಳ್ತೀನಿ, ಯಾಕೆಂದ್ಬಿಟ್ರಿಗೆ ದ ಸ್ಟೇಟ್ ಕಂಟ್ರೋಲ್ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ವ್ಯವಸ್ಥೆಯಲ್ಲಿ. ಕಮ್ಯುನಿಸ್ಟ್ ವ್ಯವಸ್ಥೆಯ ಪತನ ಅನ್ನುವಂಥದ್ದು ಜೊತೆ ಜೊತೆಗೆ ಬಂದಂಥ ಜಾಗತೀಕರಣ ಪ್ರಕ್ರಿಯೆಗಳು, ಉದಾರೀಕರಣ ಪ್ರಕ್ರಿಯೆಗಳು, ಈ ಭೂಮಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಎಲ್ಲವುದುಗಳ ಒಡೆತನ ವಿಚಾರಗಳನ್ನು ಗಟ್ಟಿ ಮಾಡ್ತು ಹೊರತು ಒಡೆತನದ ಮೂಲಕ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಬಳಕೆ ಬಗ್ಗೆ ಹೇಳಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಕಾರ್ಪೊರೇಟ್ ವಲಯಕ್ಕೆ ತನ್ನದೇ ಆದಂಥ ಇತಿಮಿತಿಗಳಿದ್ದಾವೆ. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಚಿಕ್ಕದಾದ ನೋಟ್ ಮಾಡಿದ್ದೀನಿ, ಅದು ಜಸ್ಟ್ ಅಬ್ಸ್ಟ್ರಾಕ್ಟ್ ಸಹಜವಾದ ನೋಡಿ, ಇದಕ್ಕೆ ಭಾಳಷ್ಟು ಸಮಯ ಬೇಕಾಗ್ತದೆ ಇದನ್ನು ಹೇಳಲಿಕ್ಕೆ ಅಂತಾಗೋದಿಲ್ಲ. ಆದರೆ ಎರಡು ವಿಚಾರಗಳನ್ನು ಹೇಳಿಬಿಟ್ಟು ನನ್ನ ಅಭಿಪ್ರಾಯ ಹೇಳಿಬಿಟ್ಬಿಡ್ತೀನಿ. ಇದು ಇತ್ತೀಚೆಗಿನ ಸ್ಟೇಟ್ ಆಫ್ ಇಂಡಿಯಾ ರಿಪೋರ್ಟ್, ನನ್ನ ಡೌನ್ ಟು ಅರ್ತ್ ನಂದೊಂದು ಲೇಖನ ಇತ್ತು. ನಾನು ಮೊನ್ನೆ ತಾನೇ ಡೆಲ್ಲಿಗೆ ಹೋದಾಗ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಸುನೀತಾ ನಾರಾಯಣ್ ಅವರು ನನಗೆ ಪಠ್ಯ ನೋಡೋಕ್ಕೆ ಹೋದಾಗ ಈ ರಿಪೋರ್ಟ್ ತಂದೆ. ಆಶ್ಚರ್ಯ, ಈ ರಿಪೋರ್ಟಲ್ಲಿ ಸಂಪೂರ್ಣವಾದಂಥ ಕ್ಲೈಮೇಟ್ ಚೇಂಜಿನ ಹಿನ್ನೆಲೆಯನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈ ನಾಗೇಶ್ವರರು ಬಹಳ ವಿವರ ಮಾತಾಡ್ತಾರೆ, ಸರ್ಕಾರ ಮತ್ತು ಮಾರುಕಟ್ಟೆ ವಿಚಾರಗಳಲ್ಲಿ ಕಾರ್ಪೊರೇಟ್ ಹಿಡಿತಗಳು ಜಾಸ್ತಿ ಆಗಿಬಿಟ್ಟು ಸರ್ಕಾರದ ಹಿಡಿತ ಕಡಿಮೆ ಆಗಿ ಜಾಗತೀಕರಣ ಮತ್ತು ಗ್ಲೋಬಲೈಸೇಷನ್ಗಳ ಪ್ರಕ್ರಿಯೆಯನ್ನು ಬಿಟ್ಟ ಸರ್ಕಾರದ ಹಿಡಿತ ಕಡಿಮೆ ಆಗಿ 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 ಸಂಪೂರ್ಣ ಮಾರುಕಟ್ಟೆಗೆ ನಾವು ಅರ್ಥವ್ಯವಸ್ಥೆಯನ್ನು ಬಿಟ್ಟುಕೊಟ್ಟ ಹೋಗಿದೆ. 45 ಲಕ್ಷ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ಟು, ಅದರಲ್ಲಿ 20-21% ಯುದ್ಧಕ್ಕೆ ಮಿಲ್ಟ್ರಿ ಹೋಗ್ತವೆ. ಆದರೆ ವಾಟ್ ಈಸ್ ಅವರ್ GDP ಹೆಚ್ಚು ಕಡಿಮೆ 3 trillion, 270 ಆಗಿದೆ ಕಾಣುತ್ತೆ, ಲಕ್ಷ ರೂಪಾಯಿ 45 ಲಕ್ಷ ಕೋಟಿ ಬಜೆಟ್ ಹೆಚ್ಚು ಕಡಿಮೆ 45 ಇತ್ತೀಚಿನ ವರ್ಷಗಳಲ್ಲಿ. ಆದರೆ ನಮ್ಮ ಅದರ 6 ಪಟ್ಟು ಅಧಿಕ ಇರತಕ್ಕಂಥದ್ದು ನಮ್ಮ GDP, 6 ಪಟ್ಟು 295 ಲಕ್ಷ ಕೋಟಿ ನಮ್ಮ GDP ಇತ್ತು 2023-24, 48 ಲಕ್ಷ ಕೋಟಿ. ಅಂದರೆ ಈ GDP ಅಂದರೆ ಯಾರನ್ನ ಇದು ಪ್ರತಿಫಲಿಸುತ್ತೆ? ಇಲ್ಲೂ ನೋಡಿ, 91-90 ಮೊದಲೇ ನಾವು GDP ಬರೆದಂತಾಗಿದ್ದಲ್ಲಿ, ನನ್ನ ದುಡ್ಡು 89 89 GDP ಮೊತ್ತ ಭಾಳ ಕಡಿಮೆ ಆಗಿತ್ತು, 15 ಲಕ್ಷ ಕೋಟಿ ಈ ದೇಶದ ರಾಷ್ಟ್ರೀಯ ಆದಾಯ 15 ಲಕ್ಷ ಕೋಟಿ. ಅಂದಿನ ನಮ್ಮ ರಾಷ್ಟ್ರದ ಒಂದು ಮೌಲ್ಯ ಸಂಪತ್ತು ಅಂತ ಹೇಳಿದ್ರೆ ಇವತ್ತು 295 ಅಲ್ಲಿ 15 ಲಕ್ಷ ಕೋಟಿಯಲ್ಲಿ 30% ಕೃಷಿಕರು, ನಮ್ಮ ನಿಮ್ಮ ನೀವು ಬೆಳೆದಿರತಕ್ಕಂಥ ಉತ್ಪನ್ನಗಳು 30% ಇಂಡಸ್ಟ್ರಿ ಮತ್ತು ಕೇವಲ 40% ಅವಾಗ ಸೇವಾ ವಲಯ ಇತ್ತು. ಇಷ್ಟಕ್ಕೆ ನೋಡಕ್ಕೆ ಇವಾಗ ಹೆಚ್ಚು ಕಡಿಮೆ 17% ಕೃಷಿ, 28% ಇಂಡಸ್ಟ್ರಿ, 55% ಸೇವಾ ಆಗಿದೆ. ಆದರೆ ಸ್ಟ್ರಕ್ಚರಲ್ ಚೇಂಜ್ ವಿತ್ ಇನ್ ದಿ ಈ 3 ಸೆಕ್ಟರ್ ನೋಡಿ,
ಅವಾಗ ಕೃಷಿ ಅವತ್ತು ಕೃಷಿನ ಇವತ್ತು ಕೃಷಿ, ಅವತ್ತು 30% ಇಂಟ್ರೆಸ್ಟಿಂದ ಯಾರಿದ್ರು, ಇವತ್ತು 28% ಇಂಟ್ರೆಸ್ಟಿಂದ ಯಾರಿದ್ದಾರೆ, ಸೆಕೆಂಡರಿ ಸ್ಟ್ರಕ್ಚರು. ಅವಾಗ ಟಾಟಾ ಬಿರ್ಲಾಗಳಿದ್ರು, ಆದರೆ ನವರತ್ನಗಳಿದ್ರಲ್ಲ 80-85 ಮೊದಲು ಪ್ರತಿಯೊಬ್ಬ ಎಂಜಿನಿಯರ್ಗಳ ಮುಖ್ಯ ಉದ್ದೇಶ ನನಗೆ HMT ಕೆಲಸ ಸಿಗಬೇಕು, BHCL ಕೆಲಸ ಬೇಕಂತಿತ್ತು ಅಲ್ವಾ. ಕೈಗಾರಿಕೆ ಅನ್ನುವಂಥದ್ದು ಪಬ್ಲಿಕ್ ಸೆಕ್ಟರ್ ಆಗಿತ್ತು, ಅಲ್ಲಿ ಕೈಗಾರಿಕೆ ಆಗಿರ್ತಕ್ಕಂಥದ್ದು. ಇವತ್ತು ಎಷ್ಟಿದೆ ಪಬ್ಲಿಕ್ ಸೆಕ್ಟರ್ಸ್ಗಳು? ಇವತ್ತು ಕೈಗಾರಿಕೆ ಅಂದರೆ ಯಾರು? ಟಾಟಾ, ಯಮಹಾ, ಬಿರ್ಲಾ, ಸುಮೋ, ಸಂಪೂರ್ಣ ಇದು ಖಾಸಗೀಕರಣದಲ್ಲುಂಟು. ಅವತ್ತಿನ ಇಂಡಸ್ಟ್ರಿ ಅನ್ನೋದು ಕೂಡ ಸರ್ಕಾರ ವ್ಯಾಪ್ತಿಯಲ್ಲಿತ್ತು. ಇನ್ನು ಸೇವೆ, ಅವಾಗಿನ ಸೇವೆ ಅಂದರೆ ಯಾರತ್ತಿತ್ತು? LIC, ಎಜುಕೇಷನ್ನು, ಹೆಲ್ತು, ಇದೆಲ್ಲದೂ ಕೂಡ ಸೇವೆ ಅನ್ನತಕ್ಕಂಥದ್ದು ಸರ್ಕಾರ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು. ಇವತ್ತು ಸರ್ವಿಸ್ ಅಂದರೆ ಯಾರು? ತಕ್ಷಣ ಬರತಕ್ಕಂಥದ್ದು ನಾರಾಯಣ ಮೂರ್ತಿ. ಸೊ ಹಾಗಾಗಿ ಇವತ್ತಿನ ಅರ್ಥವ್ಯವಸ್ಥೆ ಅನ್ನೋದು ಸಂಪೂರ್ಣವಾದಂಥ ಖಾಸಗಿ ವಲಯದ ಕೈಯಲ್ಲಿದೆ. ಖಾಸಗಿ ವಲಯಕ್ಕೆ ಭೂಮಿಯನ್ನು ನೈಸರ್ಗಿಕ ಸಂಪನ್ಮೂಲವಾಗಿ ನೋಡೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದು ದೊಡ್ಡ ಕಥೆ. ಯಾಕೆ ಬರಡು ಭೂಮಿನ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಳ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿದ್ದಂಥದ್ದು ಒಂದು ಕಂಪನಿ LNT ಯೂನಿವರ್ಸಿಟಿಗೆ 720 acres ಯಾವಾಗ ಬಂದಿದ್ರೆ, LNT ಬಹುಶಃ 70-120 acres ಇತ್ತು ಕಾಣುತ್ತೆ. ನಮಗೆ ಖುಷಿ ಆಗ್ತಿದ್ದು, ಈ ಕಡೆ LNT ಫ್ಯಾಕ್ಟ್ರಿ ಹಾಕಿತ್ತು, ನಾವು ಹೋಗಿ ಹೋಗ್ತಿದ್ವಿ. ಇವಾಗ LNT ಫ್ಯಾಕ್ಟ್ ಯೂನಿವರ್ಸಿಟಿ 700 acres ಹಾಗೆ ಇದೆ. ಅದಕ್ಕೂ ಕೂಡ ಕೈ ಹಾಕಿದ್ದೀಗ 25 years ಆಗ್ತವೆ. ನಮ್ಮಲ್ಲಿ ಬೃಹತ್ ಹೋರಾಟ ಆಯಿತು, ಅದನ್ನು ಮುಂದಿನ ವರ್ಷ ಮಾಡ್ತಿದ್ವಿ. ಯೂನಿವರ್ಸಿಟಿಯ ಬಯೋಟೆಕ್ ಪಾರ್ಕ್ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಆಯಿತು. LNT ಇವತ್ತು ವಿಶ್ವದಲ್ಲಿ ಅಂತ ಹೇಳ್ತಾರೆ ಏಷ್ಯಾದ ಅತಿ ದೊಡ್ಡ ಮಾಲ್ ಆಗಿದ್ದಾವೆ. ಭೂಮಿಯ ಒಂದು ಬೆಲೆ ಅನ್ನೋದು ಈಗ ಬಂದಿದೆ. ಹಾಗಾಗಿ ಭೂಮಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಸರಕಿನ ಉತ್ಪನ್ನ, ನಂತರ ನೀರು, ನಂತರ ಖನಿಜಗಳು ಮತ್ತು ತೈಲಗಳು ವಿಶ್ವದಾದ್ಯಂತ ಇವತ್ತು ಖಾಸಗಿ ವಲಯದಲ್ಲಿ ಇದ್ದಾರೆ. ಭೂಮಿಯನ್ನು ಖಾಸಗೀಕರಣ ಆ ಸಂದರ್ಭ ಮಾಡಿ ಆಗಿರಬೇಕಂತಾದಾಗ ಕಮಾಡಿಫಿಕೇಷನ್ ಅನ್ನುವಂಥದ್ದು, ನೀವೇನ ಶಬ್ದ ಬಳಸಿದ್ರಲ್ಲ, ಭೂಮಿ ಮತ್ತು ನೀರಿನ ಸರಕೀಕರಣ ಅನ್ನುವಂಥದ್ದು ಸಹಜ ಪ್ರಕ್ರಿಯೆ. ಅದಿಲ್ಲ ಅಂದ್ಬಿಟ್ಟು ಇಷ್ಟು ಬೆಲೆ ಕೊಟ್ಟಿದ್ದನ್ನು ಬೆಳೆಯಕ್ಕಂತೂ ಕೋಟ್ಯಾಂತರ ಬೆಲೆ ಕಟ್ಟಿದ್ದಂಥ ಯಾವುದೇ ಒಂದು ಇಂಡಸ್ಟ್ರಿಯಲಿಸ್ಟ್ಗಳು ಯಾರೇ ತೆಗೆದನ್ನು ಕೃಷಿ ಉತ್ಪನ್ನ ಬೆಳೆಯಕ್ಕಂತ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ 4 ವಿಚಾರಗಳನ್ನ ಘೋಷಣೆ ಯೋಚನೆ ಮಾಡಬೇಕಾಗಿದೆ. ಒಂದು, ರೈತರು ಈ ಇದರಲ್ಲಿ ರೈತರಿಂದನೇ, ಕೃಷಿಯಿಂದನೇ ನಮಗೆ ಪರಿಸರ ಸಮಸ್ಯೆಯನ್ನು ಅರ್ಥ ಬರೋ ಹೇಳಿದ್ರು. ಯಾಕೆಂದಾಗ ಗ್ಲೋಬಲ್ ವಾರ್ಮಿಂಗಿಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಈ ಮೀಥೇನ್ ಗೀತನೆಲ್ಲ ಇದ್ದಾಗ ಇಂಡಸ್ಟ್ರಿ, ಈ ವೆಹಿಕಲ್ ನಂತರ ಅತಿ ಹೆಚ್ಚು ಬರತಕ್ಕಂಥದ್ದು ಕೃಷಿ, ಮೀಥೇನು. ಪಶುಸಂಗೋಪನೆಯಿಂದ ನೀವು ಮೀಥೇನ್ ಬರ್ತಾ ಇದ್ದಾವೆ. ನಿಂತ ನೀರಿನಲ್ಲಿ ಭತ್ತ ಬೆಳೆಯತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗು. ರಸಗೊಬ್ಬರ ಬಳಸೋದಿಲ್ಲ, ಗ್ಲೋಬಲ್ ವಾರ್ಮಿಂಗ್ ಆಗ್ತವೆ. ಸಹಜ ಕೃಷಿಗಳು ಕೂಡ ಗ್ಲೋಬಲ್ ವಾರ್ಮಿಂಗ್ ಅಂತ ಬರ್ತಿದೆ. ಕೃಷಿ ಅನ್ನತಕ್ಕಂಥದ್ದು ಕೃಷಿ ಮೇಲೆ ಪರಿಸರದ ಹವಾಮಾನ ವೈಪರೀತ್ಯ ಪರಿಣಾಮ ನಾವು ನೀವು ಯೋಚನೆ ಮಾಡಿದರೆ ಈ ವರದಿಯಲ್ಲಿ ಕೃಷಿ ಎನ್ನದು ಇದು ಸಿಂಗಲ್ ಲಾರ್ಜೆಸ್ಟ್ ಪೊಲ್ಯೂಟರ್ ಇನ್ ದ ವರ್ಲ್ಡ್ ಇಸ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಇಂಡಸ್ಟ್ರಿ ಎಲ್ಲ ಒಟ್ಟಿಗೆ ಆಗಿರ್ಬೋದು, ಆದರೆ ಸಿಂಗಲ್ ಲಾರ್ಜೆಸ್ಟ್ ಅಂತ ಬಂದಿದ್ದಾವೆ. ಕೃಷಿಯ ಮೇಲೆ ಪರಿಣಾಮ ಕೊನೆಗೆ ಬಂದಿದ್ದಾವೆ. ಭಾಳ ಮುಖ್ಯ ವಿಚಾರ ಅಂದ್ಬಿಟ್ರೆ ರೈತರು ಪರಿಸರ ಸಂರಕ್ಷಣೆ ಮಾಡ್ತಾ ಇಲ್ವಾ? ಗ್ಲೋಬಲ್ ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಷನ್ ನೆಗೆಟಿವ್ ಆ್ಯಂಡ್ ಎಂಪಟಿಕ್ ನೋ. ಇದು ನನ್ನ ವಿಚಾರ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಹೆಚ್ಚಿಲ್ಲ. ನಮ್ಮ ಒಂದು ಸ್ಟಡಿ ಮಾಡಿದ್ವಿ ಮಲ್ನಾಡ ಪ್ರಾಂತ್ಯದಲ್ಲಿ. ಯಾಕೆಂದರೆ ಈಗ ನೀವು ಒತ್ತುವರಿ ಮಾಡಿ, ಒತ್ತುವರಿನ ಸಮಸ್ಯೆಗಳಿಲ್ಲ, ಆದರೂ ಕೂಡ ಒತ್ತುವರಿ ಮಾಡಿರತಕ್ಕಂಥ ಸ್ಥಳದಲ್ಲಿ ಕನಿಷ್ಠ ಹಸಿರಿದ್ದಾರೆ, ಅಡಕೆ ಬೆಳೆಸಿದ್ದಾರೆ, ಪ್ಲಾಂಟೇಷನ್ ಬೆಳೆಸಿದ್ದಾರೆ, ಆ ಮೂಲಕನಾದರೂ ಕೂಡ ಕೆಲವೊಂದು ಹಸಿರು ಉಳ್ಕೊಂಡಿದ್ದಾವೆ. ಪ್ರತಿಯೊಂದು ಎಕರೆ ಅಡಕೆ ಬೆಳೆಗಾರ ಅಥವಾ ಟೀ ಕಾಫಿ ಬೆಳೆಗಾರ ಎಕರೆ ಒಂದಕ್ಕೆ ಆ ಅರಣ್ಯಗಳನ್ನು ಮರಗಳನ್ನು ಕನ್ವರ್ಟ್ ಮಾಡಿದ್ದಾದಲ್ಲಿ 30-40 tons ಕಾರ್ಬನ್ನನ್ನು ಇಂಗಾಲ ಹೀರಿಡ್ತಕ್ಕಂಥದ್ದು. ಇನ್ನು ಅಡಕೆ ತೋಟ ಸುತ್ತಮುತ್ತ ಸೊಪ್ಪಿನ ಬೆಟ್ಟಗಳಿದ್ದಾವೆ, ಹಾಡ್ಡೆ ಇದ್ದಾವೆ, ಎಲ್ಲ ಒಡ್ಸೇರಿಬಿಟ್ಟು ಅರಕ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತಿದ್ದಾವೆ. ಅಡಕೆ ನೀವು ನಮ್ಮ ಮನೆ ಕಮ್ಮಡಿಯಿಂದ ಕುಂಬರ್ಕೋಟದ ಎರಡೇ ಮನೆ ಇರೋಂಥದ್ದು, ಮನೆ ಸುತ್ತಲೂ ಈ ಕಡೆ ಕಳ್ದ ಮನೆ, ಆ ಕಡೆ ಬೈರಣ್ಣ, ಈ ಕಡೆಗೆ ಶಂಕರ ಮನೆ, ಇದು ಹಲವಾರು ಮನೆಗಳಿದ್ದಾವೆ. ಸಿರಿಮನೆಯವ್ರಿಗೆ ಗೊತ್ತೆ, ಹೌದು ಸಿರಿಮನೆಗಳಿದ್ದಾವೆ, ಮುಷ್ ಒಂದೇ ಮನೆ ಕಾಣ್ತವೆ. ಅಡಕೆ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೀವಲ್ಲ, ಒಟ್ಟಾರೆ
ಒಂದೊಂದು ಎಕರೆಗೆ 80-120 ಟನ್ಗಳಷ್ಟು ಕಾರ್ಬನ್ ಅನ್ನು ಹಿಡಿದಿಡುತ್ತದೆ. ಇದು ಅಡಕೆ ಬೆಳೆಗಾರರ ಅಥವಾ ಪ್ಲಾಂಟೇಷನ್ ಸೆಕ್ಟರ್ಸ್ಗಳೇ ಆ ಥರ ಇರತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ಆಗಿರತಕ್ಕಂಥ ಹಲವಾರು ಸ್ಟಡಿಗಳು ಬಂದಿದ್ದಾವೆ, ಕಾರ್ಬನ್ ನೀವು ಸಾವಯವ ದೃಷ್ಟಿಯಿಂದ ಕೃಷಿಯನ್ನು ಮಾಡಿದಂತಾದಲ್ಲಿ ಸಾವಯವ ಕೃಷಿಯ ಮೂಲ ಉದ್ದೇಶ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಮಣ್ಣಿನಲ್ಲಿ ಫಲವತ್ತತೆ ಹ್ಯೂಮರ್ ಜಾಸ್ತಿ ಮಾಡೋದನ್ನು ಬಿಟ್ಟರೆ ದಟ್ ಇಟ್ ಸೆಲ್ಫ್ ಇಸ್ ಎ ಸೀಕ್ವೆಸ್ಚರಿಂಗ್ ಅಂದರೆ ಇಂಗಾಲವನ್ನು ಹಿಡಿದಿರ್ತಕ್ಕಂಥದ್ದು. ಇವೆಲ್ಲ ದೃಷ್ಟಿಯಿಂದ ಹೇಳಿದೆ ಆದಲ್ಲಿ ರೈತರು ಬರೀ ನಾವು ಆಹಾರ ಭದ್ರತೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ, ಹೇಳೋದ್ರ ಜೊತೆಗೆ ನಾವು ಈ ಕಾರ್ಬನ್ ಫಾರ್ಮಿಂಗ್ ಅನ್ನತಕ್ಕಂಥದ್ದು ವಿಶ್ವದಾದ್ಯಂತ ಬರ್ತಾ ಇದೆ. ನೀವು ಕಾರ್ಬನ್ನ ಈಗೇನು ಗ್ಲೋಬಲ್ ವಾರ್ಮಿಂಗು ಪರಿಸರ ಮಾಲಿನ್ಯದೇನು ಹೆಚ್ಚು ಬರ್ತಕ್ಕಂಥದ್ದು ಆಲ್ರೆಡಿ ಆ ವಾಹನಗಳ ಮೂಲಕ ಬರತಕ್ಕಂಥ ಹೊರಗೆ ಬರ್ತಕ್ಕ ಹೊಗೆನ ಆ ಹೊಗೆನ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಪ್ಲಾಂಟ್ ಹಿಡಿದಿಡ್ತವೆ. ರೈತರು ಸ್ವಲ್ಪ ಈ ಕಡೆ ಯೋಚನೆ ಮಾಡಿದ್ದೆ ಅದರಲ್ಲಿ ಪರಿಸರ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತನು ಕೂಡ ಬರೀ ಈ ದೇಶಕ್ಕೆ ಅನ್ನ ಆಹಾರ ಕೊಡ್ತಾ ಇಲ್ಲ, ಈ ಪ್ರಖರವಾದಂಥ ಒಂದು ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆಗೆ ತನ್ನದೇ ಆದ ಪರಿಹಾರ ಕೊಡ್ತವೆ ಅನ್ನತಕ್ಕಂಥದ್ದು ಸಾಧ್ಯತೆ ಸ್ಪಷ್ಟವಾಗಿದೆ. ಅದು ಇದೆಲ್ಲ ಆಗಬೇಕು ಅಂತಾದಾಗ ನಾವು ನಮ್ಮ ರಾಷ್ಟ್ರೀಯ ಆದಾಯ ಪರಿಕಲ್ಪನೆ ಏನು ನೋಡಬೇಕಾಗಿದೆ. ಈ GDP GNP ಬದಲು ನಾವು ಗ್ರೀನ್ GNP ಅಂತ ಬರ್ತಾ ಇದ್ದಾವೆ. ಈಗ ಈ GDP ಪ್ರಕಾರ ಕಲ್ಲಿದ್ದನ್ನು ತೆಗೆದುಬಿಟ್ಟರೆ ಅದು GDP ಜಾಸ್ತಿ ಆಗ್ತವೆ. ಅರಣ್ಯ ಕಡಿದ್ರೆ GDP ಅದು ಕ್ರೆಡಿಟ್ ಆಗುತ್ತೆ, ನಾಟ್ ಡೆಬಿಟ್. ಪರಿಸರ ಮಾಲಿನ್ಯಕ್ಕೆ ಮಾಡತಕ್ಕಂಥ ವೆಚ್ಚ GDPಲಿ ಕ್ರೆಡಿಟ್, ಅದು ಡೆಬಿಟ್ ಆಗಬೇಕು, ಕಳಿಬೇಕು ಅದನ್ನು. ಇವತ್ತು ಕುವೈತ್ ಇಸ್ ದ ಹೈಯೆಸ್ಟ್ GDPಯಲ್ಲಿ ಬಹುಶಃ ಪರ್ ಕ್ಯಾಪಿಟಲ್ ಇನ್ಕಮ್ ಕಾಣ್ತವೆ. ಯಾವ ದೃಷ್ಟಿಯಿಂದ ಹೀರಿ ತೈಲವನ್ನು ಕೊಟ್ಟು ಮಾರಾಟ ಮಾಡಿಬಿಟ್ಟು GDP ಅಂತಕ್ಕಂಥದ್ದು. ಇದು ಸೋಷಿಯಲ್ ಅಕೌಂಟಿಂಗ್ ಆಗಬೇಕು ಅಂತಾದಾಗ ಪರಿಸರದ ಹಾನಿಯನ್ನು ಆದಾಯ ಅಂತ ಮಾಡಕೂಡ್ದು, ಅದನ್ನು ರಾಷ್ಟ್ರೀಯ ವೆಚ್ಚ ಅಂತ ಮಾಡತಕ್ಕಂಥ ಹೊಸ GDP ಕಲ್ಪನೆಗಳು ಬರಬೇಕಾಗಿದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾನು ಮುಗಿಸ್ತಾ ಇದ್ದೀನಿ, ಕೊನೆಯ ವಿಚಾರ ಅಂದ್ಬಿಟ್ರೆ ನಾನು ಮೊದಲು ಹೇಳ್ತೀನಲ್ಲ ಒಡೆತನದ ಪ್ರಶ್ನೆ ಯಾವುದು ಬರಬೇಕು ಅಂತೇಳಿ ನಾನು ಖಂಡಿತವಾಗಿ ಹೇಳ್ತೀನಲ್ಲ. ಈಗ ನೀವು ಕಾರ್ಪೊರೇಟ್ ಕೈ ಹೋಗಂಥದ್ದು ಹೋರಾಟ ಮಾಡ್ಬೋದು, ಆದರೂ ಕೂಡ ಮೂಲತಃ ಅದನ್ನು ಒಂದು ಅರ್ಥದಲ್ಲಿ ಪರಿಹಾರ ಸಿಗೋ ಸಾಧ್ಯತೆಗಳಿಲ್ಲ. ಒಡೆತನದ ಪ್ರಶ್ನೆ ಬಂದಾಗ ಬಹುಶಃ ಚಳುವಳಿ ಸಂಘಟನೆಗಳಲ್ಲಿ ಹೋರಾಟ ಮಾಡಬೇಕಾಗಿರತಕ್ಕಂಥದ್ದು. ನಾನು ಮೊನ್ನೆ ತಾನೇ ದೇವನೂರು ಮಹಾದೇವರ ಹತ್ರ ಹೋದಾಗ ನನ್ನ ಕಾರ್ವಾಗಿ ಹೇಳಿದ್ರು, ನಾನು ನಾಗೇಂದ್ರ ಇದ್ದೆ, ಸಾಕು ಮಾತುಗಳು ಜಾಸ್ತಿ ಆಯಿತು, ಕ್ರಿಯೆ ಬಗ್ಗೆ ಯೋಚನೆ ಮಾಡಿ ಅಂತ. ಖಂಡಿತ ನನ್ನಂಥವ್ರು ಮಾತು ಬಿಟ್ಟರೆ ಬೇರೆ ಅಂದರೆ ಇದು 284 ಗೆಟಿಂಗ್ ಟು ದಿ ಎನಿ ಆ್ಯಕ್ಟ್. ಆದರೆ ಪರಿಸರ ದೃಷ್ಟಿಯಿಂದ ಕ್ರಿಯೆ ಮೂಲಕ ಮಾತಾಡಿದಂಥ ಕೆಲವು ವ್ಯಕ್ತಿಗಳಿದ್ದಾವೆ, ಬಹುಶಃ ಚಳುವಳಿ ಸಂಘಟನೆಗಳು ಅವ್ರನ್ನ ನೋಡ್ಬೋದು. DR ಪಾಟೀಲ್ ಅತ್ಯಂತ ಆತ್ಮೀಯ ರಾಜೇಂದ್ರ ಸಿಂಗ್ ನೀರಿನ ಕನ್ಸರ್ವೇಷನ್ ಮುಖ ವಿಶ್ವಕ್ಕೆ ಮಾತಾಡಿದ್ದಾರೆ. ಅಣ್ಣಾ ಹಜಾರೆ ಅವರ ನಿಲುವು ಏನೇ ಇದ್ದಿರಲಿ, ಸಿಟ್ ಮಾಡಿಬಿಡಿ ಅಣ್ಣಾ ಹಜಾರೆ, ಆದರೆ ಅಣ್ಣಾ ಹಜಾರೆ ಒಂದು ಹಂತದಲ್ಲಿ ಅದ್ಭುತವಾದ ಭೂಮಿ ಹೋರಾಟದ ಮೂಲಕ ಮಾತಾಡಿದ್ದಾರೆ. ವಾಟರ್ಶೆಡ್ ಡೆವಲಪ್ಮೆಂಟ್ ಮೂಲಕ ಹಿರೇಮಠರನ್ನ ನಾವು ಹೆಚ್ಚು ನೋಡ್ತಕ್ಕಂಥದ್ದು ಅವರು ಹರಿಯರ ಪಾಲಿಪೈಬರ್ಸ್ನ ಇದು ಭೂಮಿಯ ಒಂದು ಸಂರಕ್ಷಣೆ ಆದಷ್ಟಿಂದ ಹೋರಾಟ ಭೂಮಿಯನ್ನು ಉಳಿಸಿಕೊಳ್ಳುವ ಉದ್ದೇಶ ಹೋರಾಟ ಮಾಡಿದ್ದಾರೆ. ಸುಂದರ್ಲಾಲ್ ಬಹುಗುಣ ನಾನು ಹೇಳಿದ ಅಪ್ಪುಗಳ ವಿಚಾರ, ಸುಂದರ್ಲಾಲ್ ಬಹುಗುಣ ಅರಣ್ಯ ರಕ್ಷಣೆ ಮೂಲಕ ಮಾತಾಡಿದ್ದಾರೆ. ಇಲ್ಲೇ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಅಂತಿದೆ, ಸಿರಿಧಾನ್ಯಗಳನ್ನು ಸಂರಕ್ಷಣೆ ಮಾಡಿ ಭೂಮಿಯ ಸಂರಕ್ಷಣೆ ಮಾಡಿ ಹಂಚಿಕೆಯ ಮೂಲಕ PV ಸತೀಶ್ ಮಾತಾಡಿದ್ದಾರೆ. ಇನ್ನೂ ಗೊತ್ತಿದ್ದಿಲ್ಲ ನಿಮಗೆ, ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ಸೋಲಂಕಿ ಅಂತೇಳಿ ಪಾಣಿ ಪಂಚಾಯತ್ ಅಂತ ಹೇಳಿಬಿಟ್ಟು ಗ್ರೌಂಡ್ ವಾಟರ್ಗಳನ್ನು ಒಡೆತನ ಅನ್ನೋದು ಸಾಮೂಹಿಕ ಒಡೆತನ ಸ್ಥಾಪಿಸಿಬಿಟ್ಟು ಕುಡಿಯುವ ನೀರಿನ ಆದ್ಯತೆಯನ್ನು ಮೊದಲಿಟ್ಟುಕೊಂಡು ಬಿಟ್ಟು ಮಾಡಿದ ವಿಲಾಸರಾವ್ ಸೋಲಂಕಿಗಳು ಅಂತರ್ಜಲದ ಹಂಚಿಕೆಯ ಮೂಲಕ ಮಾತಾಡಿದ್ದಾರೆ. ವನಜಾ ರಾಮ್ಪ್ರಸಾದ್ ವಂದನಾ ಶಿವ ಮೊನ್ನೆ ತಿರ್ಕೊಂಡು ವನಜಾ ರಾಮ್ಪ್ರಸಾದ್ ಅವರು ಅತ್ಯಂತ ಪ್ರಮುಖವಾದಂಥ ಜೈವಿಕ ಸಂಪನ್ಮೂಲ ಬೀಜದ ಸಂರಕ್ಷಣೆ ಮೂಲಕ ಮಾತಾಡಿದ್ದಾರೆ. ಬಹುಶಃ ಎಲ್ಲದರ ಮೂಲಕ ಮಾತಾಡ್ಬೋದು, ನಾನು ಪರಿಸರ ಸಂರಕ್ಷಣೆಯನ್ನು ಕ್ರಿಯೆ ಮೂಲಕ ಮಾತಾಡ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಈ ಎಲ್ಲ ಕ್ರಿಯೆಗಳ ಹಿಂದೆ ಎಲ್ಲ ಪ್ರಯೋಗಗಳ ಹಿಂದೆ ಇರತಕ್ಕಂಥ ಒಂದು ನನ್ನ ಅಂತಿಮ ಮೆಸೇಜ್ ಅನ್ನು ಬಿಟ್ಟರೆ ಇವೆಲ್ಲದೂ ಕೂಡ ವೈಯಕ್ತಿಕ ಪ್ರಯತ್ನಗಳಲ್ಲ, ಸಾಂಘಿಕ ಪ್ರಯತ್ನ, ಕಲೆಕ್ಟಿವ್ ಎಫರ್ಟ್ ಎಲ್ಲದರಿಂದ ಇದ್ದಾವೆ. ಇವೆಲ್ಲವುದನ್ನು ನೀವು ಭೂಮಿಯ ಒಂದು ಒಡೆತನ ಮತ್ತು ಸಂರಕ್ಷಣೆಗೆ ಅತ್ಯಂತ ಪ್ರಮುಖವಾದಂಥ ಒಬ್ಬ ವಿಜ್ಞಾನಿ ಕೇಳಿದಂಥದ್ದು ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಜಲಾಯನ ಅಭಿವೃದ್ಧಿ ಅನ್ನತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮ.
ಕೃಷಿ ಭೂಮಿ, ನಾನೇರಬಲ್ ಲ್ಯಾಂಡು, ಕೃಷಿ ಕಾರ್ಮಿಕರನ್ನ, ಮೇವು, ಎಲ್ಲವನ್ನು ನೋಡ್ತಕ್ಕಂಥದ್ದು ಇವೆಲ್ಲದರ ಮೂಲಕ ಹೇಳ್ತಾರೆ ಸಾಂಘಿಕ ಪ್ರಯತ್ನ ಉಂಟು. ಕೃಷಿ ಅನ್ನೋದು ಏಕೈಕವಾಗಿ ಅಲ್ಲವೇ ಅಲ್ಲ, ಮಾರುಕಟ್ಟೆ ವಿಚಾರದಲ್ಲಿ ನೀವು ಕೈ ಜೋಡಿಸ್ಲೇಬೇಕು ಅಂತ ಹೇಳ್ತೀನಿ. ಆದರೆ ಅದಕ್ಕೂ ಹೆಚ್ಚಾಗಿ ಪರಿಸರ ಸಂರಕ್ಷಣೆ, ಭೂಮಿಯ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಜೈವಿಕ ಸಂಪನ್ಮೂಲ ಸಂರಕ್ಷಣೆ ಆಗಬೇಕು ಅಂತ ಆದಾಗ ಕಲೆಕ್ಟಿವ್ ಎಫರ್ಟು, ಸಾಂಘಿಕ ಪ್ರಯತ್ನ ಏನೇ ಕರೀರಿ ನೀವು, ಒಂದೇ ದಾರಿ. ಹಾಗಾಗಿ ಬಹುಶಃ ಚಳುವಳಿ ಸಂಘಟನೆಗಳು ಹೇಳ್ತೀನಲ್ಲ, ಈ ಎಲ್ಲ ವಿಚಾರಗಳನ್ನು ಒಡೆತನದ ವಿಚಾರದಿಂದ ಹಿಡಿದು ಸಾಂಘಿಕವಾಗಿ ಅದರ ನಿರ್ವಹಣೆ ವಿಚಾರಗಳನ್ನು ಕೈ ಜೋಡಿಸಿದ್ದೇ ಆದಲ್ಲಿ ಕನಿಷ್ಠ ಕಾರ್ಪೊರೇಟ್ಕರಣದ ಸಂಪೂರ್ಣ ತೆಕ್ಕೆಗೆ ಬೀಳತಕ್ಕಂಥ ಅವಕಾಶವನ್ನು ತಪ್ಪಿಸ್ಬೋದು. ಆದರೆ ಪರಿಸರ ವಿಚಾರಗಳು ನಮಗೆ ಯಾಕೆಂದರೆ ಪರಿಸರ ತೆಕ್ಕೆಗೆ ಬಂದಿಲ್ಲ, ಪರಿಸರ ಮತ್ತು ಜೀವ ವೈವಿಧ್ಯಗಳು ನಮ್ಮ ಮನುಜ ಕುಲದ ತೆಕ್ಕೆಗೆ ಬಂದಿಲ್ಲ, ಅದಕ್ಕೂ ಮೊದಲು ವಿನಾಶ ಆಗೋ ಸಾಧ್ಯತೆಗಳು ಇದ್ದಾವೆ. ಅದ್ರ ಬಗ್ಗೆ ಎಚ್ಚರ ಇರೋಣ. ಪರಿಸರ ಯಾವ ರೀತಿ, ಹಾಗಾಗಿ ಯಾವ ದೇಶದ ಯಾವ ವಾಟ್ ಇಸ್ ದ ಪ್ರಾಪರ್ಟಿ ರೈಟ್ ಆಫ್ ದಿ ಸ್ಪೇಸ್, ಓಪನ್ ಆಕ್ಸೆಸ್. ಓಪನ್ ಆಕ್ಸೆಸ್ಗೆ ಯಾರು ಹಿಡಿತಿರುತ್ತೆ, ಎಲ್ಲರೂ ಓಪನ್ ಆಕ್ಸೆಸ್ ಇದೆ, ಟ್ರಾಜಿಡಿ ಆಫ್ ಕಾಮನ್ ಅಂತ ಕರಿತಾ ಇರುತ್ತೆ, ಹರ್ಡಿನ್ ಅಂತ ಇರುತ್ತೆ, ಟ್ರಾಜಿಡಿ. ಓಪನ್ ಆಕ್ಸೆಸ್ ಇಸ್ ಆಲ್ವೇಸ್ ಕಾಮನ್. ಅದನ್ನು ತಕ್ಕಿಗೆ ತರೋಕ್ಕಿಂತ ಮೊದಲು ಬಹುಶಃ ನಿರ್ನಾಮ ಹೋಗ್ಬೋದು. ಅದೇ ರೀತಿ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ, ನೂರಾರು ತಳಿಗಳು. ಮಲೆನಾಡ ಕಡೆ ಹೋದರೆ ಭತ್ತರ ತಳಿಗಳು ಇಲ್ಲ, ನಮ್ಮ ನಾಟಿ ತಳಿಗಳು ಯಾವುದು ಉಳಿದಿಲ್ಲ. ಅದು ಅದನ್ನು ಆಮೇಲೆ ಯೋಚನೆ ಮಾಡೋಣ. ಕನಿಷ್ಠ ಹೇಳ್ತೇನೆ, ನಾವು ತಕ್ಕಿಗೆ ಸಿಗತಕ್ಕಂಥ ಭೂಮಿ, ನೀರು, ಅರಣ್ಯ, ರೈತರ ತಕ್ಕ ಸಿಕ್ಕತಕ್ಕಂಥದ್ದು ಯಾವ ರೀತಿ ನಾವು ಸಂರಕ್ಷಿಸಬಹುದು, ಸುಸ್ಥಿರವಾಗಿ ಬಳಸಬಹುದು, ಮತ್ತು ಆ ಮೂಲಕ ಮುಂಬರುವ ತಲೆಮಾರಿಗೆ ಒಂದು ಸ್ಪಷ್ಟ ಆಶಾದಾಯಕ ಸಂದೇಶ ಕೊಡ್ಬೋದು. ಒಂದೇ ಒಂದು ನಿಮಿಷ, ಈಗ ಗೊತ್ತಿದೆ ಮುಂಬರುವ ಇದರಲ್ಲಿ ಬಹಳಷ್ಟು ಜನ ಇವಾಗ ಮಕ್ಕಳು ಮುಂದಿನ ಜನರೇಷನೇ ಬೇಡ ಅಂತ ಭಾವಿಸ್ತಿದ್ದಾರೆ. ಹಾಗಾಗಿ ಮುಂಬರುವ ತಲೆಮಾರಿಗೆ ಸ್ಪಷ್ಟ ಸಂದೇಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಆ ಒಂದು ಪ್ರಯತ್ನ ಇಲ್ಲಿ ನಡೀಲಿ ಚಳುವರಿ ಸಂಘಟನೆ ಮೂಲಕ. ಜೊತೆಗೆ ನಾನ್ ಹ್ಯೂಮನ್ ಕನ್ಸರ್ನ್ಸ್ ಕೊಡ್ತಾರೆ, ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿ ಕೀಟಾದಿಗಳ ಒಂದು ಬದುಕಿನ ಹಕ್ಕುಗಳು ಇಲ್ಲಿ ಉಳ್ಕೊಂಡು. ಯಾಕೆಂದರೆ ಇವ ಅವರಿಗೆ ಡೆಲ್ಲಿಗೆ ಮಾನವ ಮತ್ತು ಆನೆ ಸಂಘರ್ಷ ಅಂತ ಹೇಳ್ತಾರೆ, ಅದರಲ್ಲೂ ಇದ್ದಾವೆ. ಅನ್ಬಾರ್ನ್ ಜನರೇಷನ್ ಬಟ್ ನಾನ್ ಹ್ಯೂಮನ್ ಕನ್ಸರ್ನ್ಸ್ಗೊಳಿಸಿ ಎಥಿಕಲ್ ಪ್ರಶ್ನೆ, ಎಥಿಕಲ್ ಪ್ರಶ್ನೆಗಳು ಕೂಡ ಇಲ್ಲಿ ಇರಲಿ ಅಂತ ಹೇಳ್ತಾ, ನಾನು ತುಂಬ ತಾತ್ವಿಕವಾಗಿದ್ದರೆ ಅಥವಾ ತುಂಬ ಥಿಯರಟಿಕಲ್ ಆಗಿದ್ದರೆ, ಅವಾಸ್ತವಿಕವಾಗಿದ್ದರೆ ಅದು ನನ್ನ ಮಿಸ್ಟೇಕ್ ಅಲ್ಲ. ಯಾಕಂದರೆ ನನ್ನ ಹಿನ್ನೆಲೆ ಒಬ್ಬ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು, ನಾನು ಸಣ್ಣ ಇವೆಲ್ಲ ಹೇಳಿರ್ತಕ್ಕಂಥದ್ದು ಎರಡು ಪೇಜ್ ನೋಟ್ ಮಾಡಿದ್ದೀನಿ, ಅದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗುಂಟು, ಅದರ ವಿವರ ಬೇಕಾದ ನಾನು ಕೊಡ್ತೀನಿ. ಆದರೆ ಈ ವಿಚಾರದಲ್ಲಿ ಮತ್ತೆ ಮತ್ತೆ ಇನ್ನು ವರ್ಕ್ಶಾಪ್ಗಳು ನಡೀಲಿ, ಸ್ಟಡಿ ಕ್ಯಾಂಪ್ಗಳು ನಡೀಲಿ, ಒಂದಿನ ಸಭೆ ಆಗೋದಿಲ್ಲ, ಅದು ಪ್ರಾರಂಭ. ಅಂತದಲ್ಲಿ ನೀರಿನ ಬಗ್ಗೆ, ಅರಣ್ಯದ ಬಗ್ಗೆ, ಜೀವ ವೈವಿಧ್ಯ ಬಗ್ಗೆ, ಕೃಷಿಗೆ ಸಂಬಂಧಪಟ್ಟಾಗೆ ವರ್ಕ್ಶಾಪ್ ನಡೀಲಿ, ಅವೆಲ್ಲ ಸಂಯುಕ್ತ ಹೋರಾಟಗಳು ಆಗಲಿ.